ನಾನು ಹೇಳೋ ಇಷ್ಟೇ ಸತ್ತಾಗ ನೀವು ಸ್ವಲ್ಪ ಗುಲಾಬಿ ಹಾರ ಹಾಕೋ ಹಾಕೋಬದ್ಲು ಅವ್ರ ಕವರ್ ಒಂದು ಐನೂರು ಸಾವಿರ ರೂಪಾಯಿ ಹಾಕೊಡಿ ಸರ್ ತಿಥಿಗಾದ್ರೂ ಎಲ್ಪ್ ಆಗುತ್ತೆ ಮದುವೆಲ್ಲೂ ಅಷ್ಟೇ ಸರ್ ಆ ಬೊಕ್ಕೆಗಳು ಆಮೇಲೆ ಗಡಿಯಾರಗಳು ಅದೆಲ್ಲ ಕೊಡೋಬಹುದು ದುಡ್ಡು ಕೊಟ್ರೆ ಅಟ್ಲೀಸ್ಟ್ ಎಣ್ಣೂರ ಅಪ್ಪನ ಸಾಲ ತಿರುತ್ತೆ ಸರ್ ಸೊ ಯಾರಿಗೆ ಹಾವು ಕಷ್ಟ ಸರ್ ಬಿಡೋದು ವೆನಮಸ್ ಆರ್ ನಾನ್ ವೆನಮಸ್ ವಿಷಯ ಇರ್ಲಿ ಬಿಡ್ಲಿ ಆದಷ್ಟು ಬೇಗ ಹತ್ತದಿರ್ತಕ್ಕಂಥ ಆಸ್ಪತ್ರೆ ಕರ್ಕೊಂಡು ಸೇರ್ಸ್ಬೇಕು ಸರ್ ಬ್ಲೇಡ್ ಅಲ್ಲಿ ಕಟ್ ಮಾಡಬಾರ್ದು ದಾರ ಕಟ್ಬಾರ್ದು ಬಾಯಿಯಲ್ಲಿ ಎಳಿಬಾರ್ದು ಆದಷ್ಟು ಬೇಗ ಹತ್ತದಲ್ಲಿ ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸ್ಬೇಕು ಯಾವ ಕಾರಣಕ್ಕೂ ಕುಡಿಯೋಕ್ ಆಗ್ಲಿ ಏನೂ ಏನು ಕೊಡಬಾರ್ದು ಹೂ ಇಸ್ ಯುವರ್ ಲೈಫ್ ಪಾರ್ಟ್ನರ್ ಎಲ್ಲರೂ ಹೇಳ್ತಾರೆ ಅವ್ರು ಕೇಳಿದ ಮೈ ಹಸ್ಬೆಂಡ್ ಅಂತಾರೆಲ್ತ್ ಸೂಪರ್ ಅದಿಲ್ಲ ಅಂದ್ರೆ ಯಾವ ಲೈಫ್ ಪಾರ್ಟ್ನರ್ ಸರ್ ನಿನ್ನ ದೇಹದಲ್ಲಿ ಶಕ್ತಿ ಕುಂದಿದ ಮೇಲೆ ನಿನ್ನ ಗಳಿಕೆ ನಿಂತ ಮೇಲೆ ನಿನ್ನವರಾರು ನಿನ್ನವರಲ್ಲ ಬಡಿ ವಿಲ್ ಗ್ ರೆಸ್ಪೆಕ್ಟ್ ಯು ಆರೋಗ್ಯ ದುಡಿಮೆ ಎರಡು ಇಂಪಾರ್ಟೆಂಟ್ ಆಫೀಸ್ ನಲ್ ಮೂರ್ ಜನಕ್ಕೆ ಬಿಡದೆ ಕಾಫ್ ಐದ್ ಜನರಿಗೆ ಬಿಟ್ಟು ಬಿಟ್ಟು ಫೀವರ್ ಕೇಳುವಾಗ್ಲೂ ಭಯ ಆಗ್ತಿದೆ ಅದೆಲ್ಲ ನಿಮ್ಗೆ ಏನು ಬರಲ್ಲ ಹೇ ಕರೆಕ್ಟ್ ಆಗಿ ಹೇಳಿದೆ ನನ್ನ ಇಮ್ಯೂನಿಟಿ ರಿಸಲ್ಟ್ ಸೂಪರ್ ಹೇಗೆ ಅಷ್ಟು ಯಾಕೆಂದ್ರೆ ನಾವ್ ದಿನ ಕುಡಿಯೋದು ಪರಿಚಯಿಸುತ್ತಿದ್ದೇವೆ ಸೈಂಟಿಫಿಕಲಿ ಪ್ರೂವನ್ ಪೀಶ್ಯೋರ್ ಇದರಲ್ಲಿರುವ ಮೂವತ್ತೆರಡು ಅತ್ಯಗತ್ಯ ನ್ಯೂಟ್ರಿಯನ್ಸ್ ವಿಟಮಿನ್ಸ್ ತುಂಬಾ ಪ್ರೋಟೀನ್ ಮತ್ತು ತುಂಬಾ ಕಡಿಮೆ ಅಳತೆ ಶುಗರ್ ನಿಮ್ಮ ಫ್ಯಾಮಿಲಿಯ ಹೆಲ್ತ್ ಮತ್ತು ಇಮ್ಯೂನಿಟಿನ ಸ್ಟ್ರಾಂಗ್ ಆಗಿಡುತ್ತೆ ಒಬ್ಬ ಸಾಧಾರಣ ಆಟೋ ಡ್ರೈವರ್ ಹೇಗೆ ಸ್ನೇಹ್ ಶಾಮ್ ಆಗಿ ಬೆಳೆದ್ರು ಅನ್ನೋದನ್ನ ಹಿಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ತಿಳ್ಕೊಂಡ್ವಿ ಆದ್ರೆ ಅವ್ರ ಬದುಕಿನ ಕೆಲವು ಅನುಭವಗಳನ್ನ ನಾನು ಇನ್ನೂ ತಿಳ್ಕೋಬೇಕು ಅನ್ನೋ ಕುತೂಹಲ ಜಾಸ್ತಿ ಆಗಿದೆ ಅದೇ ಕುತೂಹಲದಲ್ಲಿ ಈ ಸಂಚಿಕೆಯನ್ನ ಶುರು ಮಾಡ್ತಾ ಇದ್ದೀನಿ ಮೈಸೂರಿನ ರಸ್ತೆ ರಸ್ತೆಗೂ ಒಂದು ಹೆಸರಿದೆ ಆ ಹೆಸರಿ ಹಿಂದೆ ಒಂದು ಕತೆ ಇದೆ ಅದೇ ರೀತಿ ಶ್ಯಾಮ್ ಅಂಕಲ್ ಅಲ್ಲಿಯ ಸ್ನೇಹ್ ಶ್ಯಾಮ್ ಅವರು ನನ್ನ ಒಂದು ವಿಶೇಷವಾದಂಥ ರಸ್ತೆ ಕರ್ಕೊಂಡು ಹೋದ್ರು ಆ ರಸ್ತೆ ಯಾವ್ದು ಗೊತ್ತಾ ವಿಜಯನಗರ ಎರಡನೇ ಹಂತ ಹದಿನೇಳನೇ ಮುಖ್ಯ ರಸ್ತೆ ಮೈಸೂರಿನಲ್ಲಿ ಸ್ನೇಕ್ ಶಾಮ್ ರಸ್ತೆ ಒಬ್ರು ಆಟೋ ಡ್ರೈವರ್ ಅಲಿಯಾಸ್ ಅನಿಮಲ್ ರೆಸ್ಕ್ಯೂಯರ್ ಸ್ನೇಕ್ ರೆಸ್ಕ್ಯೂಯರ್ ಅಲಿಯಾಸ್ ಒಬ್ಬ ಅದ್ಭುತವಾದಂತ ವ್ಯಕ್ತಿ ಮಾಜಿ ಕಾರ್ಪೊರೇಟರ್ ಇದೆಲ್ಲ ಆಗಿರೋ ಸ್ನೇಕ್ ಶಾಮ್ ಅವರೇ ಫಸ್ಟ್ ಆಫ್ ಆಲ್ ಆಫ್ ಯು ನಿಮ್ ಹೆಸರಲ್ಲಿ ಒಂದು ರಸ್ತೆ ಇದೆ ಅನ್ನೋದೇ ನಮಗೆ ಖುಷಿ ಸರ್ ಆ ಈ ರಸ್ತೆಗೆ ಹೇಗ್ ಬಂತು ಹೆಸರು ಸರ್ ಈಗ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ಮೂರು ನಾಲ್ಕು ಆ ಟೈಮಲ್ಲಿ ಈ ಏರಿಯಾ ಈ ಬಡಾವಣೆ ತುಂಬಾ ಬರೀ ಹಾವುಗಳು ಸರ್ ಕಾಲಿಡ್ ಜಾಗದಲ್ಲೆಲ್ಲ ಹಾವುಗಳು ಅವಾಗ ಏನಾಯ್ತು ಅಂದ್ರೆ ಆ ವಾಟರ್ ಟ್ಯಾಂಕ್ ಇಂದ ಹಿಡಿದು ಈ ಮೇಲೆ ಇನ್ನೂ ರಿಂಗ್ ರೋಡ್ ಆಗಿರ್ಲಿಲ್ಲ ಈ ರಸ್ತೆಗಳು ಏನು ಇರ್ಲಿಲ್ಲ ಅವಾಗ ಎಲ್ರು ಮನೆಗೂ ಹಾವು ಬರ್ತಾ ಇತ್ತು ಬಿಕಾಸ್ ಹಾವು ಬರ್ತಿತ್ತು ಅಂದ್ರೆ ಹಾವು ಬರ್ತಿರ್ಲಿಲ್ಲ ಹಾವು ಇರೋ ಜಾಗದಲ್ಲಿ ನಾವು ಮನೆ ಕಟ್ಟಿದ್ವಿ ಅದ್ರ ಜಾಗಕ್ಕೆ ಅದು ಬರ್ತಾ ಇತ್ತು ಇಟ್ ಇಸ್ ದೇರ್ ಪ್ರಾಪರ್ಟಿ ಸೊ ಏನಾಯ್ತು ಇಟ್ ಇಸ್ ದೇರ್ ಆನ್ಸಿಸ್ಟರ್ ಪ್ರಾಪರ್ಟಿ ಸೊ ಅವಾಗ ಏನಾಗುತ್ತೆ ಅಲ್ಲಿ ಬರೋದು ಬಂದಾಗ ಒಬ್ಬೊಬ್ಬರೇ ಕರೆಯೋಕ್ ಶುರು ಮಾಡಿದ್ರು ನಾನ್ ಯಾವ ಏರಿಯಾ ಯಾವ ರೋಡ್ ಯಾವ ಏರಿಯಾ ರೋಡ್ ಯಾವ ರೋಡ್ ಅಂದಾಗ ಇಲ್ಲಿ ಜನ ಡಿಸೈಡ್ ಮಾಡ್ಬಿಟ್ರು ಒಂದು ಕೆಲಸ ಮಾಡಿ ನಿಮ್ಗೆ ಕನ್ಫ್ಯೂಸ್ ಬೇಡ ಈ ರೋಡ್ಗೆ ಸ್ನೇಕ್ ಶಾಮ್ ರೋಡ್ ಅಂತ ಹೆಸನ್ ಸೇವೆ ಮಾಡಿದಿರಾ ಈ ಜಾಗದಲ್ಲಿ ಒಂದ್ ಎರಡ್ ಮೂರ್ ಸಾವಿರ ಹಾವ್ ಆ ಆ ಸ್ನೇಕ್ ಶಾಮ್ ರೋಡ್ ಇಡ್ತೀವಿ ಅಂತ ಒಂದು ಚಿಕ್ಕ ಬೋರ್ಡ್ ಬರ್ದಿದ್ರು ಬರೀ ವಿಜಯನಗರ ಬಡಾವಣೆಯಲ್ಲ ಎರಡ್ ಮೂರ್ ಸಾವಿರ ಹಾವು ಇಲ್ಲಿ ಈ ಬೌಂಡ್ರಿ ಇಲ್ಲಿ ತನಕ ಅವಾಗ ಯಾರು ಇರಲಿಲ್ಲ ನಾನು ಸ್ನೇಕ್ ರೆಸ್ಕ್ಯೂರು ಅವಾಗ ಇಲ್ಲಿ ತನಕ ನಾನು ಅನ್ನ ಅಕೌಂಟ್ ಎಪ್ಪತ್ತೇಳರಿಂದ ತೊಂಬತ್ತೆಂಟ್ರ ತನಕ ಲೆಕ್ಕ ತಗೊಂಡಿಲ್ಲ ತೊಂಬತ್ತೆಂಟರಿಂದ ಇಲ್ಲಿ ತನಕ ಐವತ್ತಾರು ಸಾವಿರದ ನೂರು ಹಾವು ಆಗಿದೆ ಅಲ್ಲಿಗೂ ಮುಂಚೆ ಒಂದ್ ಇಪ್ಪತ್ತೈದ್ ಇಟ್ಕೊಂಡ್ರೆ ಎಪ್ಪತ್ತೈದು ಎಂಬತ್ ಸಾವಿರ ಹಾವುಗಳಾಗತ್ತೆ ಆಯ್ತಾ ಲೆಕ್ಕ ಭಗವಂತಂದು ನೀವು ಲೆಕ್ಕ ಹಾಕ್ಬೋದು ಏನಪ್ಪಾ ದಿನಕ್ಕೆ ಎಂಬತ್ತೈದು ಸಾವಿರ ಹಾವು ಅಂದ್ರೆ ವರ್ಷಕ್ಕೆ ಎಷ್ಟೆಷ್ಟು ದಿನಕ್ಕೆ ಎಷ್ಟಾಯ್ತು ಆಯ್ತು ಅಂತ ನನ್ ಜೊತೆ ಯಾರು ಬರ್ತಾರೆ ಅವ್ರು ಮಾತ್ರ ಗೊತ್ತು ಎಸ್ ಎಸ್ ಹಾವು ಸಿಗುತ್ತೆ ಅಂತ ನನ್ನ ಜೊತೆ ನೀವು ರಾಜ್ಕುಮಾರ್ ಅಂತಿದ್ರು ಅವರು ಸ್ನೇಹ್ ರಸ್ಕಿಯವರು ಅವರು ನಾನು ಒಂದೇ ದಿನ ಬೆಳಿಗ್ಗೆ ಆರು ಗಂಟೆಗೆ ಶುರು ಮಾಡಿದ್ ಶಿವು ಅಂತ ಒಂದೇ ದಿನ ಶುರು ಮಾಡಿದ್ದು ಒಂದೇ ದಿನ ಮೂವತ್ತ ನಾಲ್ಕು ಹಾವುಗಳ ಸಂರಕ್ಷಣೆ ಆಗಿದೆ ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟಿದ್ ರಾತ್ರಿ ಎರಡೂವರೆ ಮನೆಗೆ ಬಂದಾಗ ಹೂ ನೋ ಬೆಡ್ ನೋ ಫುಡ್ ಸೊ ಈ ತರ ಸರ್ವಿಸ್ ಮಾಡ್ತಾ ಬರ್ತಿದೀವಿ ಸೊ ಅದಕ್ಕೆ ನೀವೇ ನೋಡುದಿಲ್ಲ ಬೆಳಿಗ್ಗೆ ಎಷ್ಟು ಜನ ಕೊಟ್ರು ಯಾರು ಕೊಟ್ಟಿಲ್ಲ ಕೆಲವ್ ಕೊಡ್ತಾರೆ ಕೆಲವ್ರು ಕೊಡಲ್ಲ ನಿಮ್ ಆಟೋ ಸಿಕ್ಕಾಪಟ್ಟೆ ಸ್ಪೆಷಲ್ ಲಕ್ಷ ಆಟೋ ಇದ್ರು ಅದ್ರಲ್ಲಿ ಒಂದ್ ಯಾವ್ದು ಅಂತ ಸ್ನೇಹ ಕಂಡಿಡಿದ್ ಬಿಡಬಹುದು ಯಾಕೆಂದ್ರೆ ಅದರ ಲಕ್ಷಣನೇ ಆಗಿದೆ ಆಟೋ ನಿಮಗ್ ತೋರಿಸ್ಬೇಕು ದಯವಿಟ್ಟು ಈ ಕಡೆ ಬನ್ನಿ ಪ್ಲೀಸ್ ಬಿ ಎ ಗುಡ್ ಪರ್ಸನ್ ಬಟ್ ಡೋಂಟ್ ಟ್ರೈ ಟು ಪ್ರೂವ್ ಇಟ್ ಏನ್ ಸರ್ ಇದು ಸಖತ್ ಆಗಿದೆ ಅಲ್ವಾ ಅಂದ್ರೆ ನೀವು ಒಳ್ಳೆ ವ್ಯಕ್ತಿ ಆಗಿರಕ್ಕೆ ಪ್ರಯತ್ನ ಕೊಡ್ಬೇಕು ಪ್ರೂವ್ ಮಾಡೋದು ಮಾಡ್ತೀರಾ ಅಗತ್ಯ ಇಲ್ಲ ನಿಮಗಿನ್ ಒಳ್ಳೆಯವನ್ನಾದ್ರೆ ಸಾಕು ಬೇರೆಯವ್ರು ಕಟ್ಕೊಂಡು ನಮ್ಗೆ ಏನಂತ ಡೋಂಟ್ ಪ್ರೂವ್ ಇಟ್ ನಿಮ್ಮ ಮನ್ಸ್ ಹೇಳಿದ್ರೆ ಸಾಕು ನಾವ್ ಒಳ್ಳೆ ಕೆಲಸ ಮಾಡ್ತಿದೀನಿ ಅಂತ ಬೇರೆಯವ್ರಿಗೆ ತೋರಿಸ್ಕೊಂಡು ನಮ್ಗೆ ಏನಾಗಬೇಕು ಇವಾಗ ಎದುರುಗಡೆ ಯಾರೋ ನಿಂತಿದ್ದಾರೆ ಅವ್ರು ನಿಮ್ಗೆ ನೀವು ಸರಿ ಇಲ್ಲ ಅಂತ ಬೈತಾರೆ ಏನ್ ಹೇಳ್ತೀರಾ ಕೆಡ್ಸ್ಕೊಬೇಡಿ ಹೌದು ಅವ್ರ ರೀತಿ ನಾ ಸರಿ ಇಲ್ಲ ನಿಮ್ ರೀತಿ ಸರಿ ಇರ್ತೀನಲ್ಲ ನಿಮ್ ಫೇವ್ರೇಟ್ ಯಾವ್ದ್ ಸರ್ ಇಷ್ಟ ಸರ್ ನಂದಿ ಇದ್ರಲ್ಲಿ ಯಾವ್ದು ಫೇವ್ರೇಟ್ ಅಂದ್ರೆ ಕೆಲ್ಸ ಆಗೋ ತನಕ ಗಾಡು ಆದ್ಮೇಲೆ ಡಾಗ್ ಅಂತ ನಿಮ್ಮ ಡ್ರೈನೇಜ್ ಬ್ಲಾಕ್ ಆಗ್ಬಿಟ್ಟಿದೆ ಸರ್ ಎರಡ್ ದಿನದಿಂದ ಫುಲ್ ಮನೆ ನೀರೆಲ್ಲ ಒಳಗಡೆ ಬಚ್ಚಿ ಮನೆ ಅಡಿಗೆ ಮನೆಗೆಲ್ಲ ಡ್ರೈನೇಜ್ ವಾಟರ್ ಬರ್ತಿದೆ ನೀವ್ ಯಾರು ಕಾಲ್ ಮಾಡ್ತೀರಾ ಪ್ಲಂಬರ್ಗೆ ಅಥವಾ ಮೋರಿ ಕ್ಲೀನ್ ಮಾಡೋರ್ಗೆ ಅವ್ರು ಬರೋ ತನಕ ನಿಮ್ಗೆ ಏನ್ ಅನ್ತಿರುತ್ತೆ ಬಂದಿದ ತಕ್ಷಣ ಕೈ ಮುಗಿತೀರ ದೇವ್ರಿಗೆ ಕ್ಲೀನ್ ಮಾಡ್ಮೇಲೆ ಅಷ್ಟೇ ಮರ್ಯಾದೆ ಕೊಡ್ತೀರಾ ನೀವು ಕೆಲ್ಸ ಆದ್ಮೇಲೆ ಅವ್ನು ಕೇಳ್ತಾನೆ ಸಾವಿರನ ಎರಡ್ ಸಾವಿರ ಕೇಳ್ತೀರಾ ಯಾಕೆ ಸಾವಿರ ಕೊಡ್ಬೇಕು ಬರೀ ಒಂದ್ ಕಡ್ಡಿ ಅಲ್ಲಾಡ್ಸಿದ್ ಸಾವಿರ ರೂಪಾಯಿ ಕೊಡ್ಬೇಕಲ್ಲ ಅಂತೀರ ಅದೇ ನೀವೇ ಕಡ್ಡಿ ಹಾಕ್ಬಿಟ್ಟು ಕ್ಲೀನ್ ಮಾಡ್ಬೋದಿತ್ತಲ್ಲ ಸರ್ ನಿಜವಾಗ್ಲೂ ಪೌರ ಕಾರ್ಮಿಕರು ದೇವ್ರು ಸರ್ ನಮ್ಮೆಲ್ಲಾ ಕ್ಲೀನ್ ಮಾಡ್ತಿರೋದು ಅವರು ಅವ್ರಿಗೆ ದೇವ್ರು ಕೊಡ್ಬೇಕು ಅವ್ರಿಗೆ ಕಾಕಿ ಹಾಕಿದ್ದಾರೆ ಅವ್ರಿಗೂ ಯಾ ಕಾಕಿ ಸಂಕೇತನೇ ಸರ್ವಿಸ್ ಅಂತ ಸಹಾಯ ಮಾಡಕ್ ಬಂದಾಗ ಅವ್ರಿಗೊಂದು ಹಾಸ್ಪಿಟಲಿಟಿ ಒಂದು ರೆಸ್ಪೆಕ್ಟ್ ಕೊಡಿ ಅಂತ ಸರ್ ಬಡಿ ಟಾಕ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡ್ ಮೀ ಎಲ್ಲ ಮಾತಾಡ್ತಾರೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಎಲ್ಲಾ ಮಾತಾಡ್ತಾರೆ ಎಲ್ಲ ತರನ ಮಾತಾಡ್ತಾರೆ ಅರ್ಥ ಮಾಡ್ಕೊಳ್ಳಲ್ಲ ನೀನೊಂದು ಸರ್ ನೀನು ರಕ್ಷಕ ನಾನು ಭಿಕ್ಷುಕ ಮೇಲ್ಗಡೆ ಇರೋ ಭಗವಂತ ರಕ್ಷಕ ಸರ್ ನಾನ್ ಭಿಕ್ಷುಕ ಆಲ್ವೇಸ್ ಬೆಗ್ಗರ್ ಮನುಷ್ಯ ಒಂದಲ್ಲ ಒಂದ್ ರೀತಿ ಬೆಗಿಂಗ್ ಮಾಡೇ ಮಾಡ್ತಾನೆ ಹೊರಗಡೆ ಇರೋ ನಮ್ಮನ್ ಕೇಳ್ತಾರೆ ನಾವು ದೇವ್ರ್ ಕೇಳ್ತೀವಿ ಅಷ್ಟೇ ವ್ಯತ್ಯಾಸ ದೇವಸ್ಥಾನದಲ್ಲಿ ನಾವು ದೇವ್ರ್ ಭಿಕ್ಷೆ ಕೇಳ್ತೀವಿ ಹೊರಗಡೆ ಇರೋ ನಮ್ಮನ್ ಭಿಕ್ಷೆ ಕೇಳ್ತಾರೆ ಅಷ್ಟೇ ಎಲ್ಲಾ ಒಂದ್ ರೀತಿ ನಾವು ದೊಡ್ಡ ಭಿಕ್ಷೆ ಚಿಕ್ಕ ಭಿಕ್ಷೆ ನೋಡಿ ಬತ್ತಿದಾಗ ಸೂಪರ್ ಸರ್ ನಿಜ ಅಲ್ವಾ ಬದುಕಿದಾಗ ಏನ್ ಬೈಯೋದೇನೋ ಮಾಡೋದೇನೋ ಅದೇ ಸತ್ತಾಗಿದ ತಕ್ಷಣ ಸ್ವಲ್ಪ ಗುಲಾಬಿ ಹಾರ ತಂದ್ತಾರೆ ಹೇಳೋದಿಷ್ಟೇ ಸತ್ತಾಗ ನೀವು ಸ್ವಲ್ಪ ಗುಲಾಬಿ ಹಾರ ತಗೊಂಡ್ ಹಾಕೋ ಬದ್ಲು ಅವ್ರ ಫ್ಯಾಮಿಲಿಗೆ ಒಂದ್ ಕವರ್ ಒಂದ್ ಐನೂರ ಸಾವಿರ ರೂಪಾಯಿ ಹಾಕೊಡಿ ಸರ್ ಸ್ಥಿತಿಗಾದ್ರೂ ಹೆಲ್ಪ್ ಆಗುತ್ತೆ ಮದ್ವೆಲ್ಲೂ ಅಷ್ಟೇ ಸರ್ ಆ ಬೊಕ್ಕೆಗಳು ಆಮೇಲೆ ಗಡಿಯಾರಗಳು ಅದೆಲ್ಲ ಕೊಡಬಹುದು ದುಡ್ಡ್ ದುಡ್ಡು ಕೊಟ್ರೆ ಅಟ್ ಲೀಸ್ಟ್ ಅಪ್ಪನ ಸಾಲ ಅನ್ನೋದಕ್ಕೆ ಇರುತ್ತೆ ನಮ್ಮನ್ನ ಸ್ನೇಕ್ ಇದ್ಕೊಡ್ಬೇಕಾಗತ್ತೆ ಬಿಡ್ತಾರೆ ನಾವು ಪೆಟ್ರೋಲ್ ಹಾಕೊಂಡು ಹೋಗ್ತಿವಿ ನಮ್ಗೂ ಸಂಸಾರ ಇದೆ ನಮ್ಗೂ ದೊಡ್ಡ ದೊಡ್ಡ ಸಂಸಾರ ಇದೆ ಎಲ್ಲಾ ಮಾಡ್ಬೇಕು ಏನ್ ಮಾಡಕ್ಕ ಇರ್ಲಿ ಬಿಡಿ ದೇವ್ರ ಇದಾನೆ ಪಿಜ್ಜಾ ಬರ್ಗರ್ ತಿಂದ್ರೆ ಶುಗರ್ ರಾಗಿ ಮುದ್ದೆ ತಿಂದ್ರೆ ಫಿಗರ್ ತಿಂದ ಎಲ್ಲಾ ಫಿಗರ್ ಆಗಿದ್ರು ರಾಗಿ ಮುದ್ದೆ ತಿಂತಿದ್ರು ಈಗ ಪಿಜ್ಜಾ ಬರ್ಗರ್ ತಿಂದು 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 ಎಲ್ಲಾರ್ಗು ಶುಗರ್ ಜುನೈಲ್ ಚಿಕ್ಕ ಮಕ್ಕಳಿಗೆ ಶುಗರ್ ಇಲ್ಲ ಸರ್ ಬಸ್ ಇದು ಬೆಸ್ಟ್ ನನಗೆ ಆದ್ರೆ ಒಳ್ಳೇದ್ ಮಾಡು ಇಲ್ಲ ಅಮ್ಮಕೊಂಡಿರಿ ಆದ್ರೆ ಒಳ್ಳೇದ್ ಮಾಡ್ಬೇಕು ಇಲ್ಲ ಸುಮ್ಮನೆ ಇರ್ಬೇಕು ಇದು ನನ್ನ ಫೇವ್ರೆಟ್ ಇದನ್ನ ಲಾಸ್ಟ್ ಇಟ್ಕೊಂಡಿದ್ದೆ ನಾನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಟ್ಸ್ ಸಿಂಪಲ್ ಟು ಬಿ ಹ್ಯಾಪಿ ಬಟ್ ಇಟ್ಸ್ ಡಿಫಿಕಲ್ಟ್ ಟು ಬಿ ಸಿಂಪಲ್ ಸೂಪರ್ ಸರ್ ಗೋಲ್ಡನ್ ವರ್ಡ್ಸ್ ಚೆನ್ನಾಗಿ ಹೇಳ್ಬಿಟ್ಟು ನೋಡಿ ಸರ್ ಇದು ಇನ್ನೊಂದು ಹೇಳ್ತೀನಿ ಬ್ಯಾಕ್ ಒಡಿಯೋರ್ ಮಧ್ಯ ಬದುಕೋದ ಕಷ್ಟ ಬ್ಯಾಕ್ ಒಡಿಯೋರು ಅಂದ್ರೆ ಏನ್ ಸರ್ ಇರಲ್ಲ ಸರ್ ಜೊತೆಲಿ ಹೇಳ್ತಾರೆ ಮಡುಗುಡಾಗಿರ್ತಾರೆ ಸರ್ ನಾವು ಎಗಲ್ ಮೇಲೆ ಕೈ ಹಾಕೊಂಡು ನಂಬ್ಕೊಂಡಿರ್ತೀವಿ ಸರ್ ಆಮೇಲೆ ಗೊತ್ತಾಗುತ್ತೆ ಎಲ್ಲ ಹೊಡೆದ್ ನೋವು ಮೇಲೆ ಗೊತ್ತಾಗುತ್ತೆ ಇವನ್ ಬ್ಯಾಕ್ ಹೊಡ್ದ ಅಂತ ಅವ್ರ ಮಧ್ಯ ಬದ್ಕಕ್ ಆಗಲ್ಲ ಸರ್ ಏನ್ ಸರ್ ಇಷ್ಟೆಲ್ಲ ಲಾಸ್ಟ್ ಅಲ್ಲಿ ಐ ಲವ್ ಮೈ ಲೈಫ್ ಅಲ್ಲ ಇದು ಹೌದು ಹೌದೌದು ಬಿಂದಾಸ್ ಬೊಮ್ಮನ್ ಐ ಲವ್ ಮೈ ಲೈಫ್ ಐ ಲವ್ ಮೈ ವೈಫ್ ಲೈಫ್ ಇಸ್ ಮಿರಾಕಲ್ ಸರ್ ನೋಡಿ ಸರ್ ನೀನು ಸತ್ಯ ನಾನು ಮಿಥ್ಯಾ ಅಂದ್ರೆ ಅವನ್ ಸತ್ಯ ನನ್ ಮಿಥ್ಯಾ ಸುಳ್ಳು ಬರೀ ಯಾವಾಗ ಬೇಕಾದ್ ಹೋಗ್ಬೋದು ನನ್ನ ಫೇವ್ರೇಟ್ ಸರ್ ರಾವಣ ಸರ್ ರಾವಣ ಹೌದು ಏನಕ್ಕೆ ಮೇಲೆ ರಾವಣನ ತುಂಬಾ ಇಷ್ಟಪಡ್ತೀನಿ ಶಕುನಿ ಶಕುನಿ ಅವ್ರು ಇಲ್ದೇ ಮಹಾಭಾರತ ನಡೀತಿಲ್ಲ ರಾವಣ ಇದ್ರೆ ರಾಮಾಯಣ ನಡೀತಿರ್ಲಿಲ್ಲ ನಾನು ವಿಲನ್ ಇದ್ರೇನೆ ಬಟ್ ಈಸ್ ನಾಟ್ ಎ ವಿಲನ್ ಬಟ್ ಅವ್ರದ್ದು ಕೆಲವು ತತ್ವಗಳು ಇವತ್ತಿನ ದಿನ ರಾವಣ ಬರ್ದಿರ್ತಕ್ಕಂಥ ಶಿವಸ್ತೋತ್ರ ಎಲ್ಲಾರು ಸ್ಟೇಜ್ ಮೇಲೆ ಹೇಳಕ್ ಶುರು ಮಾಡ್ಬಿಟ್ಟು ಎಲ್ಲ ಹೋಗಿತ್ತು ಸರ್ ಅದು ರಾವಣನ ನಿಜವಾದ ಸತ್ಯಗಳು ಬೇಕಾದಷ್ಟಿದೆ ಸರ್ ಮಾತೃವಾಲ ಮಾತೃವಾಕ್ಯ ಪರಿಪಾಲಕ ಸರ್ ಒಳ್ಳೆ ಆರ್ಕಿಟೆಕ್ಟ್ ಸರ್ ರುದ್ರವೀಣ ಪಾರಂಗತ ಸರ್ ಒಂದೇ ಒಂದು ಯಾವ್ದ್ರಲ್ಲಿ ಎಡೋದ್ರು ಆಕ್ಚುಲಿ ಸೀತನ ಕರೆಕ್ಟ್ ಆಗಿ ವಿದ್ಯೆಗಳ ಪಾರಂಗತ ಲಾಸ್ಟ್ ಅಲ್ಲಿ ಒಂದ್ ಜೈನ ರಾಮಾಯಣದಲ್ಲಿ ಹೋದ್ರೆ ಸೀತೆ ದೇವಿ ಬಂದು ರಾವಣನ ಮಗಳು ರಾ ಮಗಳಿಂದ ಮರಣ ಅಂದಾಗ ಚಿನ್ನದ ಪೆಟ್ಟಿಗೆಯಲ್ಲಿ ಬಿಡ್ತಾರ ಜನಕಂಕ್ ಸಿಗುತ್ತೆ ಅದು ದೊಡ್ಡ ಸ್ಟೋರಿಗಳಿದೆ ಸೊ ಫಸ್ಟ್ ನೀವು ಹಾಕ್ಸಿದೀವಿ ಏನ್ ಸರ್ ಆಟೋ ಮೇಲೆ ಸ್ನೇಕ್ ಶಾಮ್ ಅಂತ ಹಾಕ್ಸಿದೆ ಅದ್ ಹಾಕ್ಸಿದ್ಮೇಲೆ ನಾನ್ ರಾವಣ ಸರ್ ರಾವಣನ ಈ ಕಡೆ ಏನಿದೆ ಸರ್ ಸರ್ ಈ ಕಡೆ ನೋಡಿ ಸರ್ ಡೋಂಟ್ ವರಿ ಅಬೌಟಸ್ ಸೇವ್ ಯುವ ನೋಡಿ ನನಗ್ ತೊಂದರೆ ಕೊಡ್ಬೇಡಿ ಯಾಕೆ ಸುಮ್ನೆ ತಲೆ ಕೆಡ್ಸ್ಕೊತೀರಾ ನನ್ನ ಬಗ್ಗೆ ನೋಡಿ ಡೋಂಟ್ ವರಿ ಅಸ್ ನನ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಸೇವ್ ಯುವರ್ ಸರ್ ನಿಮ್ಮ ನೀ ಸೇವ್ ಮಾಡ್ಕೊಳಿ ನನ್ ಪಾಡಿಗೆ ನಾನ್ ಹೋಗ್ತಿರ್ತೀನಿ ನೀ ತುಳಿಬೇಡ ತುಳಿದ್ರೆ ಕಚ್ತೀನಿ ನಾನ್ ತಾನಾಗ್ ತಾನೇ ಬಂದ್ ಕಟ್ತೀನಿ ಅದಾಗದೆ ಕಚ್ಚು ಆಗಿದಿದ್ರೆ ನಮ್ ದೇಶದ ಜನಸಂಖ್ಯೆ ನೂರ ಮೂವತ್ತೈದ್ ಕೋಟಿ ಮುಟ್ತಾನೆ ಇರ್ಲಿಲ್ಲ ಅದಾಗದೆ ಕಚ್ಚಲ್ಲ ಇದೇನ್ ಸರ್ ಇದು ಆರ್ ಆರ್ಬೋನ್ ಓನ್ಲಿ ಟು ಲಕ್ಕಿ ಫಾದರ್ಸ್ ಹೆಣ್ಣು ಮಗು ಇರೋ ತಂದೆನೇ ಅದೃಷ್ಟವಂತ ಈಗ ಬರೀ ಗಂಡ್ ಮಕ್ಳೇ ಹುಟ್ಟಿರ್ತಲ್ಲ ಅವನು ಕೇಳಿ ಸರ್ ಒಂದ್ ಹೆಣ್ಮಗು ಇರ್ಬೇಕು ಅಂತಾರೆ ಏನೇ ಅಪ್ಪಂಗೆ ತೊಂದ್ರೆ ಆದ್ರೂ ಆ ಹೆಣ್ಮಗುನೆ ಅಪ್ಪ ಯಾಕೆ ಬಂದಿಲ್ಲ ಅಪ್ಪ ಊಟ ಮಾಡ್ದ ಅಪ್ಪ ತಿಂಡಿ ತಿಂದ ಅಪ್ಪ ಯಾಕೆ ಡಲ್ ಆಗಿದ್ಯಾ ಹೆಣ್ಮಗು ಹೆಣಿಕೆ ಗಂಡ್ಮಕ್ಳು ಗಂಟಿಕೆ ಅಂತಾರೆ ಸರ್ ಅದಕ್ಕೆ ಬಾನ್ ಯು ಫಾದರ್ ಇನ್ನೊಬ್ಬರ ಮನಸ್ಸು ನೋಯಿಸ್ತಾ ಇರುವುದೇ ನಿಜವಾದ ದೇವ್ರ ಪೂಜೆ ದೇವ್ರ ಪೂಜೆ ಮಾಡ್ತಾ ಮಾಡ್ತಾ ಇನ್ನೊಬ್ ಆಗ್ತಿದೆ ದೇವ್ರ ಪೂಜೆ ಅಲ್ಲ ಸರ್ ನೀವು ದೇವ್ರ ಪೂಜೆ ಮಾಡದೆ ಬೇಡ ಇನ್ನೊಬ್ರು ಮನಸ್ಸು ನೋಯಿಸ್ತಾ ಇದ್ರೆ ಸಾಕು ಆರಾಮಾಗಿರ್ಬೋದು ಇದು ನೀವ್ ಇಲ್ಲಿ ಕೇಳಿದ್ರಲ್ವಾ ನನ್ ಮಗನ್ ಕೇಳಿಲ್ವಲ್ಲ ನೀವು ನಿಮಿಷ ನಿಮಿಷ ಬನ್ನಿ ತೋರಿಸಿ ಮೈ ಸನ್ ನೆವರ್ ಲಿಸನ್ಸ್ ಟು ಮೀ ಬಟ್ ಇಸ್ ಮೈ ಕಿಂಗ್ ಮಾತು ಕೇಳಲ್ಲ ಆದ್ರೆ ನನ್ ರಾಜನೇ ಅವನು ಯಾಕೆ ಕೇಳಲ್ಲ ಮಕ್ಳು ಮಾತು ಅಂತ ಅಂದ್ರೆ ಅದಕ್ಕೆ ಅಪ್ಪ ಅವನ ಮಾತು ಕೇಳಿದ್ರೆ ಗಂಡಮಕ್ಳು ಆಗಲ್ಲ ಅವರು ಹೆಣ್ಮಕ್ಳು ಕೇಳ್ತಾರೆ ಗಂಡಮಕ್ಳು ಕೇಳ ಹೌದು ನಿಮ್ ಮಗ ಸೂರ್ಯ ಕೀರ್ತಿ ತುಂಬಾ ದೊಡ್ಡ ಸ್ನೇಕ್ ರೆಸ್ಕ್ಯೂರ್ ಆಗಿ ಬೆಳೀತಾ ಇದಾರೆ ಯೂಟ್ಯೂಬ್ ಅಲ್ಲಿ ಲಕ್ಷಾಂತರ ಜನ ಫಾಲೋವರ್ಸ್ ಇದಾರೆ ದೇಶ ವಿದೇಶದಿಂದ ಜನ ಬಂದವನ್ನ ಇಂಟರ್ವ್ಯೂ ಮಾಡ್ತಾರೆ ತಂದೆ ಮಗ ಬಗ್ಗೆ ಸರ್ ಖುಷಿ ಆಗುತ್ತೆ ಸರ್ ಚಿಕ್ಕನ್ ಹೇಳ್ತಿದೆ ಯಾವತ್ತು ಸ್ನೇಹ್ ಮಗ ಸೂರ್ಯ ಕೀರ್ತಿ ಏನ್ ಮಾಡಿದೆ ಸೂರ್ಯ ಕೀರ್ತಿ ಅವರ ಅಪ್ಪ ಸ್ನೇಹ್ ಶಾ ಬಂದಬೇಕು ಥ್ಯಾಂಕ್ಸ್ ಹೇಳ್ತೀನಿ ಸರ್ ಸೂಪರ್ ಸರ್ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರೆ ಇವ್ರೇಳ್ತಾರೆ ನಿಜವಾಗ್ಲು ಮೈ ಜುಮ್ಮ ಇನ್ಸ್ಪೈರ್ ಆಗತ್ತೆ ಕೊನೆಯದಾಗಿ ಸರ್ ನೋಡಿ ಸರ್ ನಮ್ಮ ದೇಶದ ರೈತರಿಗೆ ಹಾಗೂ ನಮ್ಮ ಸೈನಿಕರಿಗೆ ನಮ್ಮ ಪ್ರಣಾಮಗಳು ದೇಶದ ರೈತರಿಗೆ ಹಾಗೂ ಸೈನಿಕರಿಗೆ ನನ್ನ ಪ್ರಣಾಮಗಳು ಯಾಕೆ ನೋಡಿ ಸರ್ ಯುದ್ಧ ಕಾಲದ ರೈತರಿಗೆ ಸೈನಿಕರಿಗೆ ನಾಸ್ಕೋತೀವಿ ರೋಗ ಬಂದಾಗ ಡಾಕ್ಟರ್ ನಾಸ್ಕೋತೀವಿ ನಾವು ತಿನ್ವಾಗೆಲ್ಲ ನಾಸ್ಕೋಬೇಕಾಗಿರೋದು ರೈತರನ್ನ ಸರ್ ಯಾರು ನಿಜವಾಗ್ಲೂ ರೈತರಿಗೆ ಮರ್ಯಾದೆ ಕೊಡ್ತಾರೆ ಅಂದ್ರೆ ಯಾರು ತಾವು ತಿಂತ ತಟ್ಟೆಯಲ್ಲಿ ಒಂದಾಗ್ಲೂ ಅನ್ನ ಚೆಲ್ಲಲ್ಲ ಅವ್ರು ರೈತರಿಗೆ ಮರ್ಯಾದೆ ಕೊಡ್ತಾರೆ ಸರ್ ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅನ್ನೋದು ಸರ್ ಏನಾದ್ರೂ ಮಾಡಿ ದಿಲ್ಲಿಂದ ಮಾಡಿ ದಿಮಾಕಿಂದ ಮಾಡ್ಬೇಡಿ ದಿಲ್ಲಿಂದ ಮಾಡಿ ಸರ್ ದಿಮಾಕಿಂದ ಯಾಕೆ ಮಾಡ್ತೀರಾ ಏನನ್ನ ಮಾಡಿ ಸರ್ ಎಫೋರ್ ಶುಡ್ ಬಿ ಪೇಡ್ ಅದಿಲ್ವೇ ಇಲ್ಲ ಬಿಡಿ ತಲೆ ಕೆಟ್ಟ ಎಫರ್ಟ್ ಬಿಡಿ ನಾವ್ ಎಷ್ಟೇ ಎಫರ್ಟ್ ಹಾಕಿದ್ರೂ ಪ್ರತಿಫಲ ಕಷ್ಟ ಕೊನೇದಾಗಿ ಹೇಳ್ತಿವಿ ನ್ಯೂಟನ್ಸ್ ತಗ್ರಿ ಆಕ್ಷನ್ ದೇಸಂಡ್ ಈಕೋಲಕ್ಕೆ ವಿನಾಯಕ ವಿನಾಯಕಣ್ಣ ನೀವು ವಿನಾಯಕಣ್ಣ ಅಂತ ಏನೋ ವಿನಾಯಕ ನೀನು ಏನೋ ವಿನಾಯಕ ಅಂತ ಫಾರ್ ಎವ್ರಿ ಆಕ್ಷನ್ ದೇಸಂಡ್ ಈಕ್ವಲ್ ನೀನ್ ಹೆಂಗ್ ಮರ್ಯಾದೆ ಕೊಡ್ತೀಯ ಒಂದೇದಾಗಿ ಸರ್ ಹೇಳೋದಿಷ್ಟೇ ಮನ್ಷನ್ ಏನೇ ಅರ್ಕೊಂಡ್ರು ಮನುಷ್ಯನ ಈಗ ನೀವು ಟೆಂಟ್ ಅಲ್ಲೆಲ್ಲಾ ನೋಡಿದಿರ ಸರ್ ಕಟ್ಟ ಕಡೆ ಆಟ ಇವತ್ತಿನ ನಾಳೆ ಕಟ್ಟ ಕಡೆ ಆಟ ಅಂತ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ರು ನಾನ್ ಹೇಳೋದೇನು ಗೊತ್ತಾ ಕಟ್ಟ ಕಡೆ ಆಟ ಮನುಷ್ಯನ್ ಯಾವ್ದು ಅಂದ್ರೆ ಸರ್ ಆರಡಿ ಮೂರಡಿ ಇಲ್ಲ ನೋಡಿ ಇಲ್ಲಿ ಸಾಕಾಗಿ ಹೇಳಿದ್ರು ಕಟ್ಟ ಕಡೆ ಆಟ ಆರಡಿ ಮೂರಡಿ ಇಷ್ಟಕ್ಕೋಸ್ಕರ ನಾವ್ ಏನೆಲ್ಲಾ ಲೈಫ್ ಅಲ್ಲಿ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಅವನ ಹತ್ತ ಕಿತ್ಕೋ ಇವ್ನತ್ತ ಕಿತ್ಕೋ ಇವ್ನ ಸಂಸಾರ ಸಾಕಕ್ಕೆ ಬೇಡದೆ ಇರ್ತಕ್ಕಂಥದ್ದೆಲ್ಲ ಮಾಡಿ ನಾನು ಸಿಂಪಲ್ ಆಗಿ ಹೇಳ್ತೀನಿ ಸರ್ ನೀವು ಎಷ್ಟು ಬೇಕೋ ಅಷ್ಟು ದುಡ್ದು ನಿಮ್ಗೆ ಎಷ್ಟು ಸೇಫ್ಟಿಗೆ ಬೇಕೋ ಅಷ್ಟು ಇಟ್ಕೊಂಡಿದ್ರೆ ಅದು ಮಾತ್ರ ನಿಮ್ ಹಣ ಬ್ಲಾಕ್ ಮನಿ ಸ್ವಿಸ್ ಬ್ಯಾಂಕ್ ಅಲ್ಲಿ ಇರೋದು ಬೇಡದಿರೋ ಹಣ ಡೆಡ್ ಮನಿ ಅದು ಯೂಸ್ ಇಲ್ಲ ನಿಮ್ಗೂ ಯೂಸ್ ಇಲ್ಲ ಇನ್ನೊಬ್ರಿಗೂ ಯೂಸ್ ಇಲ್ಲ ನೀವು ಸತ್ ಮೇಲೆ ಪಿನ್ ಕೋಡ್ ಗೊತ್ತಿಲ್ಲ ಅಂದ್ರೆ ಯಾರಿಗೂ ಹೋಗುತ್ತೆ ಸರ್ ಅದು ಯಾರು ತಗೊಳಂಗಿಲ್ಲ ಎಸ್ ಬ್ಯಾಕ್ ನಿಮ್ ಸೇಫ್ಟಿಗೆ ಇಟ್ಕೊಳ್ಳಿ ಇನ್ಶೂರೆನ್ಸ್ ಪನ್ಶೂರೆನ್ಸ್ ನಾಳೆ ಹೆಲ್ತ್ ಗೆ ಇಟ್ಕೊಳ್ಳಿ ಅದ್ ಬಿಟ್ಬಿಟ್ಟು ಇವತ್ತು ಇಷ್ಟ ಆಯ್ತು ನಾಳೆ ಇಷ್ಟ ಆಯ್ತು ನಾಳೆ ಇಷ್ಟ ಆಯ್ತು ಕೂಡಾಕ್ತಾ ಹೋದ್ರಿ ಯಾರು ಕೂಡಾಕ್ತೀರಾ ಸರ್ ನೀವು ದೇ ಅಲ್ಲ ಸರ್ ಒಂದ್ ವಿಷಯ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ಪ್ರಪಂಚ ಎಲ್ಲ ನಿಮ್ದೆ ಸರ್ ಇಡೀ ಒಳ್ಳೆ ನಿಮ್ದು ಆರೋಗ್ಯ ಆಯ್ತ್ ನಿಮ್ದಾ ನಿನ್ನ ದೇಹದಲ್ಲಿ ಶಕ್ತಿ ಕುಂದಿದ ಮೇಲೆ ನಿನ್ನ ಗಳಿಕೆ ನಿಂತ ಮೇಲೆ ನಿನ್ನವರಾರು ನಿನ್ನವರಲ್ಲ ಅದಕ್ಕೆ ಹೇಳುದು ಕೈಲಿ ದುಡ್ಡು ಇರ್ಬೇಕು ಬಾಡಿಲಿ ಬ್ಲಡ್ ಇರ್ಬೇಕು ಬ್ರೈನ್ ಅಲ್ಲಿ ಬುದ್ಧಿ ಇರ್ಬೇಕು ಸರ್ ಇದು ಎಲ್ಲನ ಬದುಕ್ ಸರ್ ಅಂಕಲ್ ಜೊತೆ ಮಾತಾಡ್ತಾ ಇದ್ರೆ ಮಾತು ಹೇಗೆ ಮುಂದೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಂಕಲ್ ಆಟೋ ಮುಂದ್ ಹೋಗ್ತಾ ಹೋಗ್ತಾ ಹಂಗ್ಸೂರು ಮಾತಾಡ್ಕೊಂಡು ಹೋಗೋಣ ಇಂಟ್ರೆಸ್ಟಿಂಗ್ ಜಾಗ ರೆಡಿನಾ ಖಂಡಿತ ಖಂಡಿತ ಬನ್ನಿ ಕರ್ಕೊಂಡು ಹೋಗಿ ನಮ್ಮನ್ನ ಖಂಡಿತ ಇಲ್ಲ ಬನ್ನಿ ಸರ್ ಹಂಗೆ ಹೋಗೋಣ ಶ್ಯಾಮಂಕಲ್ ಗಾಡಿ ಮೇಲೆ ಹಲವಾರು ಸಾಲ್ಗಳು ಬರ್ದಿದ್ದಾರೆ ಆದ್ರೆ ಎಲ್ಲ ಆಟೋಗಳ ಹಿಂದೆ ಏನಾದ್ರೂ ಒಂದ್ ಸಾಲ್ ಬರ್ದೇ ಇರ್ತಾರೆ ಅದನ್ನ ಓದ್ದಾಗ ಆ ಡ್ರೈವರ್ಗಾಗಿರುವಂತಹ ಅನುಭವ ಏನು ಅವನ ಜೀವನ ಏನು ಅನ್ನೋದು ನಮ್ಮೆಲ್ರಿಗೂ ಅರ್ಥ ಆಗತ್ತೆ ಹೀಗೆ ಅದನ್ನ ಮಾತಾಡ್ತಾ ಶ್ಯಾಮ್ ಒಂದು ಒಳ್ಳೆ ಜಾಗಕ್ಕೆ ತಿಂಡಿ ಕರ್ಕೊಂಡು ಹೋದ್ರು ಬೊಂಬಾಟಗೆ ದೋಸೆ ಚಿತ್ರಾನ್ನ ಉಪ್ಪಿಟ್ಟು ಎಲ್ಲ ತಿಂದ್ವಿ ಹೊಟ್ಟೆ ತುಂಬಾ ತಿಂದ್ಮೇಲೆ ಬಾಯ್ ತುಂಬಾ ಮಾತಾಡ್ಬೇಕಲ್ವಾ ಏನ್ ಅಂಕಲ್ ಆತರ ತಿನ್ಸದ್ ನಮ್ಗೆ ಯಮ್ಮ ದೇವ್ರೆ ಬೊಂಬಟಾಗಿತ್ತು ದೋಸೆ ಪಲಾವ್ ನಾನು ನಮ್ ಟೀಮ್ನವರೆಲ್ಲ ಬೊಂಬಾಗ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಥ್ಯಾಂಕ್ ಯು ಸೋ ಮಚ್ ಅನ್ನದಾತ ಸುಖಿ ಬವ ಅಣ್ಣ ನಾನ್ ಎಲ್ಲೇ ಒಟ್ಟೆ ಹೆಸರು ಎರಡ್ ಕಡೆ ನಮ್ ಪುಟ ಅದೇ ಕೆ ಬಿ ಮುಂದ್ಗಡೆ ಒಂಟಿ ಕಪ್ಪಲು ಅದ್ ಬಿಟ್ರೆ ಕುವೆಂಪು ನಗರಲ್ಲಿ ಇವ್ರಿಬ್ರ ತಾನೇ ತಿನ್ನೋದಣ್ಣ ಈಗ ಅಂಕಲ್ ಒಂದಿಷ್ಟು ಪ್ರಶ್ನೆಗಳು ನಾನು ರೆಡಿ ಮಾಡ್ಕೊಂಬಂದಿದ್ದೀನಿ ಒಂದಿಷ್ಟು ಪ್ರಶ್ನೆಗಳು ಕೇಳಿದಾರೆ ನಿಮ್ಗೆ ಕೇಳ್ತೀನಿ ಪಟ 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 ಅಂತ ಉತ್ತರ ಕೊಟ್ಬಿಡಿ ಓಕೆನಾ ಕಸ್ಟಮರ್ಸ್ ಆಟೋದವ್ರಿಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ಒಂದು ಸತ್ಯ ನೀವು ಅದನ್ನ ಅವಾಗ ಅವಾಗ ಹೇಳ್ತಾನೆ ಇದ್ದೀರ ಒಬ್ಬ ಆಟೋ ಡ್ರೈವರು ಕಸ್ಟಮರ್ನ ಹೆಂಗ್ ಟ್ರೀಟ್ ಮಾಡ್ಬೇಕು ಅನ್ಸ ನಾನು ಹೇಳೋದಿಷ್ಟೇ ಮನೇದ್ ಮನೇಲಿ ಬಿಟ್ಬಿಡಿ ಹೊರಗಡೆ ಬಂದಾಗ ಹೊರಗಡೆ ಇದು ಮನೇಲಿರೋ ತನಕ ಮನೆಯದು ಅಲ್ಲಿ ಜಗಳ ಅಲ್ಲೇ ಬಿಟ್ಬಿಡಿ ಈ ಜಗಳ ಬಂದಾಗ ಕೂಲ್ ಆಗಿರಿ ಕ್ರಿಯೆಗೆ ಪ್ರತಿಕ್ರಿಯೆ ಆಮೇಲೆ ಒಬ್ಬ ಆಟೋ ಡ್ರೈವರ್ ಇವತ್ತಿನ ದಿನ ಸರ್ ನಿರುದ್ಯೋಗಿಗಳು ಜಾಸ್ತಿ ಆಗಿರೋದ್ರಿಂದ ಸುಮಾರು ಕಂಪ್ನಿಗಳು ಮುಚ್ಚೋಗಿರೋದ್ರಿಂದ ಸುಮಾರು ಫ್ಯಾಕ್ಟ್ರಿಗಳು ಮುಚ್ಚೋದಾಗ ಯಾವ ಆಟೋಮೆಟಿಕ್ ಆಗಿ ಎಲ್ಲ ಏನ್ ಮಾಡ್ತಾರೆ ಆಟೋಕ್ ಬರ್ತಾರೆ ಸರ್ ಎಲ್ಲ ಓದಿರೋರೆ ಸರ್ ಏ ಆಟೋ ಬೈಲೆ ಅಂತಾರೆ ಅವಾಗ ನಮ್ಗೆ ಫಸ್ಟ್ ಒಂದ್ಸಲ ಬೇಜಾರಾಗುತ್ತೆ ಯಾವ್ದೋ ಟೆನ್ಷನ್ ಇರ್ತೀವಿ ಲೋನ್ ಕಟ್ಟಿರಲ್ಲ ಸಾಲದ ಸಾಲ ಕೊಟ್ಟಿರಲ್ಲ ಬಡ್ಡಿಗೆ ತಗೊಂಡಿರ್ತೀವಿ ಟೈರ್ ಹೊಡೆದೋಗಿರುತ್ತೆ ಗಾಡಿ ಇಂಜಿನ್ ರಿಪೇರಿಗೆ ಬಂದ್ಬಿಟ್ಟಿರುತ್ತೆ ಮಕ್ಳಿಗೆ ಫೀಸ್ ಕಟ್ಟಬೇಕು ಈ ಟೆನ್ಷನ್ ಇರುವಾಗ ನಮಗೆ ಈ ತರ ಆಗುತ್ತೆ ಸರ್ ಸರ್ ಏನು ಮಾಡ್ತೀವಿ ಅವಾಗ ಅಟ್ಲೀಸ್ಟ್ ಅವರು ಸರ್ ಬರ್ತೀರಾ ಸರ್ ಅಂದಾಗ ನಮ್ಮ ನೋವೆಲ್ಲ ಆ ಸರ್ ಅನ್ನೋ ಒಂದು ಪದ್ಯದಿಂದ ಮಾಡ್ತೋಗ್ಬಿಡುತ್ತೆ ಆಯ್ತು ಸರ್ ಯಾವ ಕಡೆ ಹೋಗ್ಬೇಕು ಸರ್ ನಡೀರಿ ಸರ್ ಹೋಗೋಣ ಈಗ ಹಾವಿನ ಬಗ್ಗೆ ತುಂಬಾ ಪ್ರಶ್ನೆಗಳು ಬಂದಿದೆ ಅದನ್ನ ಕೇಳೋಣ ಅಂತ ಹಾವು ಮೆಮೊರಿ ಇದೆಯಾ ಹಾವ್ಗೆ ಮೆಮೊರಿ ಇಲ್ಲ ಸರ್ ಹಾವ್ಗೆ ಕಣ್ಣು ಮಂಜಾಗ್ ಕಾಣುತ್ತೆ ನೀವು ನಾವೆಲ್ಲ ಒಂದು ಆಬ್ಜೆಕ್ಟ್ ತರ ಕಾಣ್ತೀವಿ ಅದು ಬ್ಲರ್ ಆಗಿ ಕಾಣ್ತೀವಿ ಆ ನಾವೇ ಒಂದು ಬ್ಲರಾಗಿ ಕಾಣುವಾಗ ಕಿವಿನೂ ಕೇಳಲ್ಲ ವಿನಾಯಕ್ ಜೋಶಿ ಯಾರು ಇಲ್ಲ ಅದಕ್ಕೆ ಗೊತ್ತಾಗೋಲ್ಲ ಒಳ್ಳೆ ಆಕೃತಿ ಸರ್ ಸೆನ್ಸ್ ಅದು ನಾಲ್ಗೆಯಿಂದ ಸ್ಮೆಲ್ ಪಿಕಪ್ ಮಾಡ್ಕೊಳ್ಳುತ್ತೆ ನಾವ್ ಹೇಗೆ ಕಿವಿ ಕಣ್ಣು ಮೂಗಲ್ ಸ್ಮೆಲ್ ತಗೋತಿವಿ ಸ್ಮೂ ಮೂಗಲ್ ಸ್ಮೆಲ್ ತಗೋತೀವಿ ಕಣ್ಣಲ್ಲಿ ನೋಡ್ತೀವಿ ಕಿವಿಯಿಂದ ಕೇಳ್ತೀವಿ ಅದಕ್ಕೆ ಏನಿಲ್ಲ ಸರ್ ನಾಲ್ಗೆಯಿಂದ ಆಂಟನ ತರ ಸ್ಮೆಲ್ ಪಿಕಪ್ ನಾಲ್ಗೆ ಕ್ಲಿಕಿಂಗ್ ಮಾಡ್ತಿರುತ್ತೆ ನಾಲ್ಗೆ ಮೇಲೆ ಸೆಂಟ್ ಕೂತ್ಕೊಳ್ಳುತ್ತೆ ಕೂತ್ಕೊಂಡಾಗ ಬಾಯಿ ಒಳಗಾಡ್ಕೊಂಡಾಗ ಆ ಒಂದು ಸೆಂಟ್ ಏನಾಗುತ್ತೆ ಫೆರ್ಮೋನ್ಸು ಅದ್ರ ಮೇಲ್ಗಡೆ ಒಂದು ಜನ್ ಆರ್ಗನ್ ಇದೆ ಅಲ್ಲಿಗೆ ಹೋಗಿ ರೀಚ್ ಆಗುತ್ತೆ ಅಲ್ಲಿಂದ ಬ್ರೈನ್ಗೆ ಟ್ರಾನ್ಸ್ಫರ್ ಆಗುತ್ತೆ ಈ ರೀತಿ ಹಾವು ಹೆಣ್ಣು ಗಂಡು ಗಂಡು ಹೆಣ್ಣನ ಆಹಾರವನ್ನ ಉಷ್ಣತೆಯನ್ನು ತನ್ನ ಜಾಗವನ್ನ ತನ್ನ ನಾಲ್ಗೆ ಮುಖಾಂತರ ಹುಡ್ಕೊಂಡು ಹೋಗುತ್ತೆ ಅದಕ್ಕೆ ನಾವು ಕೆಮಿಕಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ ಕನ್ನಡದಲ್ಲಿ ವಾಸನ ಗ್ರಹಣ ಶಕ್ತಿ ಅಥವಾ ರಾಸಾಯನಿಕ ಸಂಪರ್ಕ ಅಂತ ಕರಿತೀವಿ ಆ ಈಗ ಒಂದು ಹಾವು ಕಚ್ಚಿದಾಗ ದೇಹಕ್ಕೆ ತುಂಬಾ ಜನ ಕಟ್ತಾರೆ ಇನ್ನೊಂದೇನೋ ಮಾಡ್ತಾರೆ ಇದೆಲ್ಲ ನಿಜವಾದ ಪ್ರೊಸೀಜರ್ ಏನು ಹಾವು ಕಚ್ಚಿದಾಗ ಏನಾಗುತ್ತೆ ಸರ್ ಮೊದಲು ಹಾವಲ್ಲಿ ಎರಡು ತರ ವಿಷಯ ಇದೆ ಸರ್ ಒಂದು ನ್ಯೂರೋಟಾಕ್ಸಿನ್ ಮತ್ತೆ ಒಂದು ಹಿಮೋಟಾಕ್ಸಿನ್ ಅಂತ ನ್ಯೂರೋಟಾಕ್ಸಿನ್ ಅಂದ್ರೆ ಮನುಷ್ಯನ ನರ್ವಸ್ ಸಿಸ್ಟಮ್ ಹಾಳಾಗುತ್ತೆ ಹಿಮೋಟಾಕ್ಸಿನ್ ಬ್ಲಡ್ ಸಿಸ್ಟಮ್ ಹಾಳಾಗುತ್ತೆ ಕಟ್ ಹಾವು ಮತ್ತೆ ನಾಗರಾವು ಕ್ರೇಟ್ ಮತ್ತೆ ಕೋಬ್ರಾ ಕಚ್ಚಾಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಾಳಾಗುತ್ತೆ ನ್ಯೂರೋಟಾಕ್ಸಿನ್ ಅಂತ ಕರಿತೀವಿ ಸರ್ ವೈಪರ್ ಅಂದ್ರೆ ಕಚ್ಚ ಬ್ಲಡ್ ಸಿಸ್ಟಮ್ ಆಗುತ್ತೆ ಬ್ಲಡ್ ಸಿಸ್ಟಮ್ ಹಾಳಾಗುತ್ತೆ ಇದು ಕಚ್ಚಿದಾಗ ಗ್ಯಾಂಗ್ರಿಂಗ್ ಆಗುತ್ತೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಹೆಮ್ರೇಜ್ ಆಗುತ್ತೆ ಸೊ ಯಾರಿಗೆ ಹಾವು ಕಚ್ಚಿ ಸರ್ ಬಿಡೋದು ವೆನಮಸ್ ಆರ್ ನಾನ್ ವೆನಮಸ್ ವಿಷಯ ಇರಲಿ ಬಿಡ್ಲಿ ಆದಷ್ಟು ಬೇಗ ಹತ್ತದಲ್ಲಿರ್ತಕ್ಕಂಥ ಆಸ್ಪತ್ರೆ ಕರ್ಕೊಂಡು ಸೇರಿಸ್ಬೇಕು ಸರ್ ಬ್ಲೇಡಲ್ಲಿ ಕಟ್ ಮಾಡಬಾರ್ದು ದಾರ ಕಟ್ಟಬಾರ್ದು ಬಾಯಿಯಲ್ಲಿ ಎಳಿಬಾರ್ದು ಆದಷ್ಟು ಬೇಗ ಹತ್ತದಲ್ಲಿ ಆಸ್ಪತ್ರೆ ಕರ್ಕೊಂಡು ಸೇರಿಸಬೇಕು ಯಾವ ಕಾರಣಕ್ಕೂ ಕುಡಿಯೋಕ್ಕಾಗಲಿ ತಿನ್ನಕ್ಕಾಗ್ಲಿ ಏನು ಕೊಡಬಾರ್ದು ಈ ತರ ಒಂದು ಸ್ಟೇಟ್ಮೆಂಟ್ ಎಲ್ಲೋ ಕೊಟ್ಟಿದ್ದಕ್ಕೆ ಕಟ್ಟಬಾರ್ದಂತೆ ಕುಯ್ಬಾರ್ದಂತೆ ಇದು ಬರೀ ಸುಳ್ಳು ಅಂತೆಲ್ಲ ಹೇಳಿದ್ರು ಕಟ್ಟಿ ನೀವು ಕಟ್ಬಿಟ್ಟು ಕುಯ್ದುಕೊಂಡು ಕರ್ಕೊಂಡು ಹೋಗಿ ಸರ್ ಡಾಕ್ಟರ್ ಈನಾ ಮಾನ ಬೈತಾರೆ ಯಾಕೆಂದ್ರೆ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಒಂದರಿಂದ ಒಂದೂವರೆ ಗಂಟೆ ಆದಾಗ ಇಲ್ಲಿಗೆ ಟೈಟಾಗಿ ಕಟ್ಟಿದಾಗ ಕಟ್ಟದಾಗ ಇಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಅವಾಗ ಏನಾಗುತ್ತೆ ಈ ಭಾಗ ಆಗಿ ಗ್ಯಾಂಗ್ರಿಂಗ್ ಆಗಿಬಿಡುತ್ತೆ ಡಾಕ್ಟರ್ ಏನು ಮಾಡ್ತಾನೆ ಹಾವು ಕಚ್ಚಿರೋದಕ್ಕಿಂತ ಹೆಚ್ಚಿಗೆ ಕೊಳತ ತೆಗಿದ್ ಕೈ ತೆಗಿತಾನೆ ಆಪಿಟ್ ಮಾಡ್ತಾನೆ ನೀವು ಕೂಯ್ದು ಬಿಟ್ಟಾಗ ಏನಾಗುತ್ತೆ ಮುಖ್ಯ ನರಗಳು ಕಟ್ಟಾಗ್ಬಿಡುತ್ತೆ ಆ ವ್ಯಕ್ತಿಗೆ ಹಾವು ಕಚ್ಚಿರೋದಕ್ಕಿಂತ ಹೆಚ್ಚಿಗೆ ಹೋಗಿ ರಕ್ತ ಹೋಗಿ ಸತ್ತ ಬಾಯಿಂದ ಬಾಯಿಯಿಂದ ತೆಗೆದು ಬರೀ ಫಿಲಮಲ್ಲಿ ಮಾತ್ರ ಹೀರೋ ಕಚೇರಿ ಹೀರೋಯಿನ್ ತೆಗಿತಾಳೆ ಹೀರೋಯಿನ್ ಕಚೇರಿ ಹೀರೋ ತೆಗಿತಾನೆ ಅದೇ ವಿಲನ ಕಚೇರಿ ಯಾಕೆ ತೆಗಿಯೋಲ್ಲ ಅಲ್ವಾ ಫಿಲಂ ಅಲ್ಲಿ ದಯವಿಟ್ಟು ಅದ್ ಮಾಡ್ಕೋಬೇಡಿ ಸರ್ ಇದ ಈಗ ಅದ್ರೆ ಈ ನಾನು ಹೇಳ್ತಿರ ಆಂಟಿವಿನಮ್ ಬಂದಿದೆ ಹಳೆ ಕಾಲದಲ್ಲಿ ಸರ್ ನೋಡಿ ನಮ್ಮ ದೇಶ ಸನಾತನ ದೇಶ ನಮ್ಮ ದೇಶಕ್ಕೆ ಇರತಕ್ಕಂತ ಇತಿಹಾಸ ಯಾವ ದೇಶಕ್ಕೂ ಇಲ್ಲ ನಮ್ಮ ದೇಶದಲ್ಲಿ ಇದ್ದಿದ ಆಯುರ್ವೇದ ಪದ್ಧತಿ ಚರಕನಿಂದ ಇಳಿದೆ ಎಲ್ಲರೂವೇ ಆಯುರ್ವೇದ ಪದ್ಧತಿ யாร์ಗೂ ಇಲ್ಲ ಸರ್ ಆದ್ರೆ ಆ ಗ್ರಂಥಗಳನ್ನೆಲ್ಲ ಸುಟ್ಟಾಕ್ಬಿಟ್ರು ಕೆಲವ್ರು ಕದ್ಕೊಂಡು ಈಗ್ಲೂ ಹಾವು ಕೊಡಕ್ಕೆ ಔಷಧಿ ಕೊಡಕ್ಕೆ ಇದ್ದಾರೆ ಆಯುರ್ವೇದ ಕೊಡಕ್ಕಿದ್ದಾರೆ ಆದ್ರೆ ಏನು ಮಾಡ್ತಾರೆ ಅವರು ನಾವು ಹೋಗಿ ಕೇಳ್ಕೊಂಡಾಗ ನಮ್ಮ ವಂಶಕ್ಕೆ ಬಿಟ್ರೆ ಬೇರೆ ಇನ್ಯಾರಿಗೂ ಹತ್ತಲ್ಲ ಇದು ಅಂತ ಹೇಳ್ಕೊಡಕ್ ಹೋಗಲ್ಲ ಅರ್ಧ ಈ ತರ ಸುಟ್ಟೋಯ್ತು ಇನ್ನರ್ಧ ಇನ್ನೊಬ್ರಿಗೆ ಹೇಳ್ಕೊಡ್ದೆ ಹೇಳ್ಕೊಡ್ದೆ ನಶಿಸ್ ಹೋಗ್ತಾ ಇದೆ ಸರ್ ಯಾವತ್ತು ಸರ್ ನಮ್ಮ ಮೇಷ್ ಹೇಳೋರು ಬಾಲು ನೀನು ಸತ್ ಮೇಲೂ ಬದುಕ್ಬೇಕು ಅಂದರೆ ನಿನ್ನ ವಿದ್ಯೆ ನಾಲ್ಕು ಜನಕ್ಕೆ ಹೇಳ್ಕೊಬಿಟ್ಟು ಸಾಯಿ ನಿನ್ನ ಹೆಸರು ಹೋಗ್ತಾ ಇರುತ್ತೆ ನೋಡಿ ನಿಮ್ಗೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಸರ್ ನನ್ಗೆ ಥ್ರೂಔಟ್ ಥ್ರೂ ಇಂಡಿಯಾ ಹೋದ್ರೆ ಒಂದು ನಾನ್ನೂರಿಂದ ಐನೂರು ಜನ ಸ್ಟೂಡೆಂಟ್ಸ್ ಇದಾರೆ ಸರ್ ಎಲ್ಲ ಅಲ್ಲೂ ಇದ್ದಾರೆ ಸರ್ ಒಬ್ಬ ಲೀ ಅಂತ ಬಂದಿದ್ದ ಅವನು ಕಲ್ತ್ಕೊಂಡು ಹೋಗಿದ್ದಾನೆ ಅವನು ಲಿಫ್ಟ್ ಆಪರೇಟರ್ ಅವನು ಅವ್ನು ಬಂದು ಒಂದ್ ವಾರ ಇದ್ದು ನಂದು ಅವನು ಬಂದಾಗ ಒಂದು ಯಾವುದೋ ಒಂದು ಆರ್ಟಿಕಲ್ ಬಂದ್ಬಿಟ್ಟಿತ್ತು ಸ್ಟಾರ್ ಆಫ್ ಮೈಸೂರಲ್ಲಿ ಅವ್ನು ಏನ್ ತಲೆ ಕೆಟ್ಟೋಯ್ತು ಅಂದ್ರೆ ನನ್ ಫೋಟೋ ಪೇಪರ್ ಅಲ್ಲಿ ಬಂದಿದ್ ಅಂತ ಅವ್ರು ಅಮ್ಮಂಗೆ ಅವ್ನು ಅಮ್ಮಂಗೆ ಅವನ್ ಮಜಾ ಕೇಳಿ ಹೇಳ್ತೀನಿ ಕಾಸಾಗೋಯ್ತು ಅವನು ನಾನ್ ದುಡ್ಬೇಕಂದ ನೋ 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 ಐ ವಿಲ್ ಕಾಲ್ ಮೈ ಸ್ಟೆಪ್ ಫಾದರ್ ಅಂತ ಕೂಲಾಗಿ ಹೇಳ್ದೆ ಗೊತ್ತಾ ನಾವಿಲ್ಲಿ ನಾಚಕಂತೀವಿ ಅದಕ್ಕೆ ನಾ ಹೇಳದ್ ಯಾವತ್ತೂ ಮನುಷ್ಯ ಬದುಕಬೇಕು ಅಂದ್ರೆ ಒಂದು ಅಹಂಕಾರ ಬಿಡ್ಬೇಕು ಒಂದು ನಾಚಿಕೆ ಬಿಡ್ಬೇಕು ಆತರ ಕೂಲಾಗಿ ಹೇಳ್ದ ಕೂಲಾಗಿ ಹೇಳ್ದ ತರಿಸ್ಕೊಂಡ ನನ್ನ ಜೊತೆ ಒಂದು ವಾರ ಇದ್ದ ಖುಷಿ ಪಟ್ಬಿಟ್ಟು ಹೋದ ನಿಮಗೆ ಹಾವು ಎಷ್ಟು ಸಲ ಕಚ್ಚಿದೆ ಸರ್ ನನಗೆ ನಾಲ್ಕು ಬಾರಿ ಹಾವು ಕಚ್ಚಿದೆ ಮೋಸ್ಟ್ಲಿ ದೇವ್ರಿಗೆ ಗೊತ್ತಾಯ್ತಾನೋ ಅವಾಗ ನಾನು ಒಬ್ನೇ ಇದ್ದಿದೋಸ್ಟ್ ಎಲ್ಲ ಬರ್ತಿದೆ ಅಂತ ದೇವ್ರಿಗೆ ಗೊತ್ತಾಗಿರ್ಬೇಕು ಅದಕ್ಕೆ ಒಂದ್ ನಾಲ್ಕ್ ಸಲ ಬ್ರೇಕ್ ಕೊಟ್ಟ ಟಿಕೆಟ್ ತಗೊಂಡಿದ್ರಿ ಆಲ್ಮೋಸ್ಟ್ ಲಾಸ್ಟ್ ಟೈಮ್ ಅಂತೂ ಹೋಗ್ಬಿಟ್ಟಿದ್ದೆ ಅಲ್ಲಿ ಯಮಧರ್ಮಗೆ ಬೇಜಾರಾಗ್ಬಿಟ್ಟಿರ್ಬೇಕು ನನ್ ಮಗ ಬಂದ್ರೆ ಇಲ್ಲೂ ಎಕ್ಕೂಡಿಸ್ತಾನ ನಮ್ನೆಲ್ಲಾ ಅಂತ ಅದಕ್ಕೆ ವಾಪಸ್ ಕಳ್ಸ್ಬಿಟ್ಟ ಅವಾಗ ಹೋಗ್ ಭೂಲಕನೇ ಎಕ್ಕೂಡ್ಸು ನೀನು ನಮ್ಮನ್ನ ಎಕ್ಡ್ಸ್ಬೇಡ ಅಂತ ಸರ್ ಬರ್ನಿಂಗ್ ಸೆನ್ಸೇಷನ್ ಕಣ್ಣು ಮಂಜಾಗುತ್ತೆ ನಾಲ್ಗೆ ತೊದ್ಲುತ್ತೆ ನಡಿಗೆ ವ್ಯತ್ಯಾಸ ಆಗುತ್ತೆ ಕೈ ಊತ್ಕೊಳ್ಳುತ್ತೆ ಭಯಂಕರ ಪೇಯ್ನ್ ಆಗುತ್ತೆ ಊದಿರೋ ಜಾಗ ಅಂತೂ ಭಯಂಕರ ಪೇನ್ ಆಗುತ್ತೆ ಅಂತಿಂತ ಪೇಯ್ನ್ ಆಗಲ್ಲ ಕಚ್ಚಿಸ್ಕೊಂಡು ಮಾತ್ರ ಗೊತ್ತಿಲ್ಲ ಹ್ಮ್ ಸುಮ್ ಸುಮ್ನೆ ಬಂದು ಸರ್ ತೋರಿಸ್ತಾರೆ ರಿಯಲ್ ಆಗಿ ಅದಾಗ ಅದೇ ಖರ್ಚು ಆಗಿದ್ರೆ ನಮ್ಮ ದೇಶದ ಜನಸಂಖ್ಯೆ ನೂರ ಮೂವತ್ತೈದು ಕೋಟಿ ಮುಡ್ತಾನೆ ಇರಲಿಲ್ಲ ಸರ್ ಕ್ರಿಯೆಗೆ ಪ್ರತಿಕ್ರಿಯೆ ಅದನ್ನು ತುಳಿದಾಗ ಡಿಫೆನ್ಸಿ ಗೋಸ್ಕ ಕಚ್ಚುತ್ತೆ ಹಾವಲ್ಲಿ ವಿಷ ವಿಷ ನಮ್ಮನ್ನು ಕಚ್ಚಿ ಸಾಯ್ಸಕಲ್ಲ ಸರ್ ತಾನು ತಿಂತಕ್ಕಂಥ ಆಹಾರವಾದ ಇಲಿ ಕಪ್ಪೆ ಮುಂತಾದ ಪ್ರಾಣಿಗಳಿಗೆ ಕಚ್ಚಿ ಸ್ವಲ್ಪ ಪ್ರಮಾಣದಲ್ಲಿ ವಿಷವನ್ನು ಬಿಡುಗಡೆ ಮಾಡುತ್ತೆ ಆ ವಿಷ ಆ ಪ್ರಾಣಿಯ ದೇಹದಲ್ಲಿ ಹೋಗಿದ ನಂತರ ಸ್ವಲ್ಪ ದೂರ ಹೋಗಿ ಪ್ರಜ್ಞೆ ಬಿದ್ದಾಗ ನಾಲ್ಗೆ ಮುಖಾಂತರ ಹುಡ್ಕೊಂಡು ಇಡಿಯಾಗಿ ನುಂಗುತ್ತೆ ನುಂಗಿದ್ಮೇಲೆ ಆ ಪ್ರಾಣಿಯಲ್ಲಿ ಸೇರಿರ್ತಕ್ಕಂಥ ವಿಷ ಅವಿಗೆ ಜೀರ್ಣ ಶಕ್ತಿಗೆ ಸಹಾಯ ಮಾಡುತ್ತೆ ಸ್ನೇಕ್ ವೆನ ಇಟ್ಸ್ ಅ ಡೈಜೆಷನ್ ಸಲೈವ ಫಾರ್ ದ ಸ್ನೇಕ್ ನಮ್ಮಲ್ಲಿ ಹಾಗೆ ಲಾಲ ಪ್ರೋಟೀನ್ ನೈಂಟಿ ನೈನ್ ಪರ್ಸೆಂಟ್ ಪ್ರೋಟೀನ್ ಆ್ಯಂಡ್ ಒನ್ ಪರ್ಸೆಂಟ್ ಐರನ್ ಅಯಾನ್ಸ್ ಇರುತ್ತೆ ನಮ್ಮ ಲಾಲರಸ ಯಾವ ಥರ ಜೈನ್ ದಿ ಜೀರ್ಣಶಕ್ತಿಗೆ ಸಹಾಯ ಮಾಡುತ್ತೆ ಅದೇ ತರ ಹಾವಿನ ವಿಷ ಹಾವಿನ ಜೀವನ ಶಕ್ತಿಗೆ ಸಹಾಯ ಮಾಡುತ್ತೆ ಸರ್ ಈಗ ಹಾವು ನಾ ಸೈಡಿಗೆ ಬಿಟ್ಬಿಡೋಣ ಬದುಕಿನ ಬಗ್ಗೆ ಕೆಲವು ಪ್ರಶ್ನೆಗಳು ಕೇಳಬೇಕು ಅಂತ ನನ್ನ ಕುತೂಹಲದ್ದು ಆ ಸ್ವಾಭಿಮಾನ ಮತ್ತು ಅಹಂಕಾರಕ್ಕಿರೋ ವ್ಯತ್ಯಾಸ ಏನು ಸರ್ ಸರ್ ಯಾವತ್ತು ಮನುಷ್ಯ ಸ್ವಾಭಿಮಾನಿ ಆಗಿರ್ಬೇಕು ಸರ್ ಅಹಂಕಾರ ಪಡ್ಬಾರ್ದು ಸರ್ ಸ್ವಾಭಿಮಾನ ಅಂದ್ರೆ ನಮಗೆ ನಾವು ಬದುಕ್ತೀವಿ ಸರ್ ಅಹಂಕಾರ ಅಂದ್ರೆ ಇನ್ನೊಬ್ರಿಗೆ ಶತ್ರು ಆಗ್ತೀವಿ ಸರ್ ನಾವು ಅದೊಂದು ಸಣ್ಣ ಲೈನ್ ಅಲ್ಲ ಸರ್ ಹೆಂಗ್ ಅದನ್ನ ಐಡೆಂಟಿಫೈ ಮಾಡೋದು ಸರ್ ಈಗ ನಾ ಈಗ ನೀವು ಸ್ವಾಭಿಮಾನಿ ಸರ್ ಯಾರ್ದು ಬೇಡ ಏನು ಬೇಡ ನಿಮ್ದಾಯ್ತು ನಿಮ್ ಕೆಲಸ ಆಯ್ತು ಅದನ್ನ ಏನ್ಕೊತಾರೆ ಜನ ದುರಾಂಕಾರ ಅನ್ಕೋತಾರೆ ನಿಮ್ ನಿಮ್ ಪಾಡಿ ಜೀವನ ಮಾಡ್ತೀರಾ ಸ್ವಾಭಿಮಾನಿ ಜೀವನ ನಡೆಸ್ತಿದ್ರ ಅದನ್ನ ನೋಡಿದ್ರೆ ಏನಿಸುತ್ತೆ ದುರಂಕಾರ ಅನ್ಸುತ್ತೆ ದುರಾಂಕಾರನೇ ಬೇರೆ ತರ ಅದ್ರ ಲೈಫ್ ಸ್ಟೈಲೇ ಬೇರೆ ಏ ಬರೋ ಇಲ್ಲೋ ನಾನ್ ಯಾರು ಗೊತ್ತಾ ಅದು ದುರಾಂಕಾರ ಅಣ್ಣ ನಮಸ್ಕಾರ ಅಣ್ಣ ನನ್ ಕೆಲಸ ಮುಗಿತು ಬರಲಾ ಅಣ್ಣ ಅದು ಸ್ವಾಭಿಮಾನ ಇನ್ನೊಬ್ರು ವಿಷಯಕ್ಕೆ ಇರೋದೇ ಸ್ವಾಭಿಮಾನ ನಮಗ್ ನಾವು ಬದುಕೋದು ಸ್ವಾಭಿಮಾನದಲ್ಲಿ ಬದುಕಬೇಕು ಸರ್ ಇನ್ನೊಬ್ರದಕ್ ಆಸೆ ಪಡೆದಿರೋದೆ ಸ್ವಾಭಿಮಾನ ಇವಾಗ ತುಂಬಾ ಜನ ನಾನ್ ಬಿಟ್ಟು ಇಲ್ಲ ಅಂತ ಬದುಕ್ತಾ ಇರ್ತಾರಲ್ಲ ಅಂತವ್ರಿಗೆ ಏನ್ ಸರ್ ನಾನ್ ಬಿಟ್ಟು ಇಲ್ಲ ಅಂದಾಗ ಮೇಲ್ಗಡೆ ಭಗವಂತ ನಗ್ತಾ ಇರ್ತಾನೆ ಸರ್ ಮುನ್ನ ಮಗನೇ ಕಳ್ಸಿರೋದೆ ಭೂಮಿಗೆ ನಾನು ನಾನ್ ಬಿಟ್ ಇಲ್ಲ ಅಂತಿಲ್ಲ ಮೇಲ್ಗಡೆ ನಾನು ಇದ್ದೀನಿ ನೋಡ್ತಾ ಇದ್ದೀನಿ ಅಂತ ಅದಕ್ಕೆ ಸರ್ ನಾನು ಹೇಳೋದು ಎಲ್ಲಾ ಈ ತರ ನಾನ್ ಬಿಟ್ಟು ಇಲ್ಲ ಅನ್ನೋಲ್ಲ ಐಸಿಯು ಮಲಗಿರ್ತಾರಲ್ಲ ಸರ್ ಅವ್ನು ಐಸಿಯು ಅಂತ ಹಾಕಿದ್ದಾನೆ ಏನ್ ಹೇಳಿ ಐ ಸಿ ಯು ಅಂದ್ರೆ ದೇವ್ ನಾನು ನೀನ್ ನೋಡ್ತಿದ್ದೀನಿ ಅಂತ ಅರ್ಥ ಐ ಸಿ ಯು ಐ ಎಮ್ ಸೀಯಿಂಗ್ ಯು ಆಡು ಆಡು ಏನ್ ಆಟ ಆಡ್ತೀಯ ಹೊರಗಡೆ ಇದ್ದಾಗ ಎಲ್ಲ ದಿಲಾಯಿಸ್ತಿದ್ದೆ ಈಗ ನಿಂಗೆ ಕಾಣ್ತಿರೋದು ಬರೀ ಬಿಳಿ ಗೋಡೆ ಮಾತ್ರ ಇನ್ನೇನೋ ಕಾಣಲ್ಲ ಯಾವ ಸುಂದ್ರಿ ಬಂದ್ ಮುಟ್ಟಿದ್ರು ನಿಂಗೆ ಏನು ಸ್ಪರ್ಶ ಇಲ್ಲ ನಿನ್ನ ಹೆಂಡತಿ ಬಂದ್ರು ಗೊತ್ತಾಗಲ್ಲ ಮಕ್ಕಳು ಬಂದ್ರು ಗೊತ್ತಾಗಲ್ಲ ಸುಮ್ನೆ ಹಾಕೊಂಡು ಹಾಕೊಂಡ್ ಮಲಗಿರ್ತ ಏನೋ ಕಾಣ್ತಿರೋಲ್ಲ ಆ ಸೌಂಡ್ ಕುಯ್ ಕುಯ್ ಕುಂದ್ ಕೇಳುತ್ತೆ ಆ ಮೇಲ್ಗಡೆ ಒಂದು ನೋಡ್ತಿರ್ತೀಯ ಹುಷಾರಾಗಿದ್ಯಾ ಅಂದ ಹಿಂಗಂದ್ರು ಕಣ್ಣು ನೋಡಿ ಹಿಂಗಂತ ಅಷ್ಟೇ ಬರ್ತೇವ ಏನಿಲ್ಲ ದುರಾಂಕಾರ ಪಟ್ಟರು ಎಲ್ಲೆಲ್ಲೋ ಓಟೋದ್ರು ಸರ್ ಅದಕ್ಕೆ ರಾಜ್ಕುಮಾರ್ ಹೇಳೋದು ಆಳೋನು ಅರಸ ಆಗುವ ಅರ್ಸ ಆಳಾಗ್ಬೋದು ಆಳ್ ಅರಸ ಆಗ್ಬೋದು ದೋಸೆ ಮಕ್ತಕ್ಕದಂಗೆ ಜೀವನ ಇರೋ ತನಕ ನಗ್ತಾ ಇರಿ ನಗಸ್ತಾ ಇರಿ ನಗ್ನಗ್ತಾ ಬಾಳ್ತಾ ಇರಿ ಇನ್ನೊಬ್ರಿಗೆ ತೊಂದ್ರೆ ಕೊಡ್ದಂಗೆ ಬದುಕಿ ಸರ್ ಅದು ಜೀವನ ಸರ್ ಬಾತ್ ಸಖತ್ ಆಗ ಸರ್ ಆಧ್ಯಾತ್ಮದಲ್ಲಿ ಮತ್ತೆ ವಾಸ್ತವದಲ್ಲಿ ಒಂದು ಸಖತ್ ಸಿಂಪಲ್ ಅಂಡ್ ಕಾಂಪ್ಲಿಕೇಟೆಡ್ ಕ್ವಶನ್ ಇದೆ ಸರ್ ನಾನು ಅಂದ್ರೆ ಯಾರು ನಾನು ಅನ್ನೋದು ಒಂದ್ ರೀತಿ ಅಹಂಕಾರ ಸರ್ ಒಂದ್ ರೀತಿ ಅಹಂಕಾರ ಕೆಲವಕ್ಕೆ ಮಾತ್ರ ನಾನು ನಂದು ಅಂತ ಇರ್ಬೇಕು ಸರ್ ಎಲ್ಲದಕ್ಕೂ ಆಗಲ್ಲ ಏನೇನದು ನನ್ನ ತಂದೆ ನನ್ನ ತಾಯಿ ನನ್ನ ದೇಶ ನನ್ನ ಭಾಷೆ ಇದು ನಂದು ಸ್ವಾರ್ಥ ಆಯ್ತಾ ಈಗ ನಮ್ ತಂದೆ ಅನ್ನೋಕ್ಕಾಗಲ್ಲ ನಮ್ ತಾಯಿ ಅನ್ನಕ್ಕೆ ಆಗಲ್ಲ ಅಲ್ವಾ ನಾ ಇಂಡತಿ ಮಕ್ಕಳ ಬಿಟ್ಬಿಟ್ರಲ್ಲ ಸರ್ ನನ್ನ ಹೆಂಡತಿ ಮಕ್ಕಳು ನಮ್ಮ ಹೆಂಡತಿ ಮಕ್ಕಳು ಅನ್ನೋಕ್ಕಾಗಲ್ಲ ಅದ್ರಲ್ಲಿ ಸ್ವಾರ್ಥ ಇರ್ಬೇಕು ಎಲ್ಲ ನಾನೇ ಎಲ್ಲ ನಂದೇ ಅಲ್ಲ ಸರ್ ಸುಳ್ಳು ಸರ್ ಎಲ್ಲ ನಾನೇ ಎಲ್ಲ ನಂದೇನ ನನ್ನ ಒಬ್ನೇ ಭಗವಂತ ಒಬ್ನೇ ಎಲ್ಲ ಒಂದು ನೇಚರ್ ಇಸ್ ಗಾಡ್ ಎಲ್ಲ ನೇಚರ್ದು ಅದೇ ಯಾವತ್ತು ನಾನು ನಂದು ಅನ್ನಲ್ಲ ಹಣ್ಣು ಬಿಡೋ ಗಿಡ ಹಣ್ಣು ತಿನ್ನಲ್ಲ ಹೂ ಬಿಡೋ ಗಿಡ ಹೂ ಮುಡಿಯಲ್ಲ ನಾವು ಅದನ್ನ ಕಿತ್ಕೊಂಡು ನಾನ್ ತಂದಿದ್ದ ಹಣ್ಣು ನಾನ್ ತಂದಿದ್ದಣ್ಣು ಅಂತಾರೆ ಒಂದ್ ಮನೆಗೆ ಆ ಹೋಗಿದ್ದೆ ಆ ವಿಡಿಯೋಕ್ಕೆ ಹೋದಾಗ ಎಮ್ಮ ಎಲ್ಲ ದಾಳಿ ಆ ಪ್ಲಾಸ್ಟಿಕ್ ಕವರು ಬಟ್ಟೆ ಕಟ್ಟಿದ್ಲು ನಾನು ಆವಿಡ್ಕೊಂಡ್ಬರ್ತೇ ಯಾಕೆ ಕಟ್ಟಿದ್ದೀರಾ ಅಂದೆ ಅಳಿಲ್ ತಿನ್ಬಿಡುತ್ತೆ ಅಂದರು ರೀ ಭಗವಂತ ನೇಚರಲ್ಲಿ ಸೃಷ್ಟಿ ಮಾಡೋದು ಹಣ್ಣುಗಳನ್ನ ಪ್ರಾಣಿಗಳು ಪಕ್ಷಿಗಳು ತಿನ್ಲಿ ಅಂತ ಅದನ್ನ ತಿನ್ನೋದು ನೋಡಿ ನಾವು ಕಲ್ತ್ಕೊಂಡ್ವಿ ಈಗ ಅದಕ್ಕೆ ತಿಂದೆ ಬಟ್ಟೆ ಇದು ಯಾವ ನ್ಯಾಯ ಅಂದೆ ಶಾಮಾರಿ ಏನು ಮಾಡೋದು ಅಂದ್ರೆ ನೀವು ಅಭ್ಯಂತರ ಬಿಚ್ಚಿಬಿಡ್ತೀನಿ ಅಂದೆ ಎಲ್ಲ ಹಣದು ಬಿಚ್ಚಾಕ್ಬಿಟ್ಟು ಬಂದೆ ನಾನು ಒಂದು ಪರವಾಗಿಲ್ಲ ನನ್ನಿಂದ ಅನ್ನೋ ತುಂಬ ಸ್ವಾರ್ಥ ಎಲ್ಲ ನನ್ನಿಂದ ನಡೆಯುತ್ತೆ ಅನ್ನೋದು ಸುಳ್ಳು ಸರ್ ನಾ ಅನ್ಕೊಂಡಿರ್ಬೋದು ಸ್ನೇಹ್ ಸಾಮ್ ನಾನು ಈ ಸ್ಟಾವ್ ಹಿಡ್ದಿದ್ದೀನಿ ನಾನು ಇಲ್ದಾರ್ ಯಾವ ಹಿಡಿಯೋರು ಯಾರು ಇಲ್ಲ ಅಂತ ನಾನು ಹಾಕೊಂಡು ತಿಂಗಳು ಮಲ್ಕೊಂಬಿಟ್ಟು ನೋಡೋಣ ಜನ ಏನು ಮಾಡ್ತಾರೆ ಅಂದ್ರೆ ಆಲ್ಟರ್ನೆಟ್ ಎಲ್ಲದಕ್ಕೂ ಇದೆ ಸರ್ ಇಷ್ಟು ಓಪನ್ ಆಗಿ ಮಾತಾಡ್ತೀರಾ ನೀವು ನಿಜಾನ್ ಮಾತಾಡ್ತೀರಾ ಸತ್ಯ ಒಂಥರ ನನ್ನ ಪ್ರಕಾರ ರಿಯಲ್ ಉಪೇಂದ್ರ ನೀವು ನಿಮ್ಮ ಜೀವನದ ಕೆಲವು ರಿಗ್ರೆಟ್ಸ್ ಅಂದ್ರೆ ಏನು ಅಂದ್ರೆ ಏನ್ ಮಾಡಬಾರ್ದಿತ್ತು ಅಂತ ನಿಮ್ಗೆ ಅನ್ಸುತ್ತೆ ನಂಬಬೇಕು ನಂಬದಂತಿರಬೇಕು ನಂಬಿಯೂ ನಂಬದಂತಿರಬೇಕು ಪ್ರಪಂಚದಲ್ಲಿ ಯಾರನ್ನೂ ಅತಿಯಾಗಿ ನಂಬಾರ್ದು ಒಂದೇ ನಿಮಗೆ ನಿಮ್ಮನ್ನ ನಂಬಿಕನ್ ಕೇಳ್ತೀನಿ ಆನ್ಸರ್ ಹೇಳ್ತೀರಾ ಹೂ ಇಸ್ ಯುವರ್ ಲೈಫ್ ಪಾರ್ಟ್ನರ್ ಎಲ್ಲರೂ ಇದ್ದಾರೆ ಮೈ ಹಸ್ಬೆಂಡ್ ಅಂತಾರೆಲ್ತ್ ಸೂಪರ್ ಅದಿಲ್ಲ ಅಂದ್ರೆ ಯಾವ ಲೈಫ್ ಪಾರ್ಟ್ನರ್ ಸರ್ ನಿನ್ನ ದೇಹದಲ್ಲಿ ಶಕ್ತಿ ಕುಂದಿದ ಮೇಲೆ ನಿನ್ನ ಗಳಿಕೆ ನಿಂತ ಮೇಲೆ ನಿನ್ನವರಾರು ನಿನ್ನವರಲ್ಲ ನೋಬಡಿ ವಿಲ್ ಗ್ ರೆಸ್ಪೆಕ್ಟ್ ಯು ಆರೋಗ್ಯ ದುಡಿಮೆ ಎರಡು ಇಂಪಾರ್ಟೆಂಟ್ ಸರ್ ಸರ್ ಸಾಲದ ಬಗ್ಗೆ ಒಂದು ಮಾತು ಹೇಳಿದ್ರಿ ಸಾಲ ಮಾಡಿದಾಗ ಏನು ಅನುಭವ ಆಯ್ತು ನಿಮಗೆ ಸರ್ ಸಾಲ ಮಾಡೋಕ್ಕಿಂತ ಪಾಪ ಕೊಟ್ಟೋರು ಯಾರು ಕೇಳ್ತಿರ್ಲಿಲ್ಲ ಆದರೂ ನನ್ನ ಮನ್ಸರ್ ಹೊಡೀತಿತ್ತು ಇನ್ನೊಬ್ರದ್ದು ಇಟ್ಕೋಬಾರ್ದು ಇನ್ನೊಬ್ರದ್ದು ಇಟ್ಕೋಬಾರ್ದು ಅಂತ ಬಟ್ ಆದ್ರೂ ಸರ್ ನೋಡಿ ನಾನು ಎದ್ಬಿಡ್ಬೋದಿತ್ತು ಅಥವಾ ಏನಾದ್ರೂ ಮಾಡ್ಕೊಂಡ್ಬಿಡ್ಬೋದಿತ್ತು ನಮ್ಮ ಸಾಲ ಉಳ್ಕೊಳ್ಳೋದು ಮನೇಲಿ ಉಳ್ಕೊಳ್ಳೋದು ಆದರೆ ಮಾತು ನಾನು ಒಂದೇ ಒಂದು ಆಸೆ ಪಡ್ತೀನಿ ಸರ್ ಸಾಯವಾಗ್ಲು ನಕ್ತ ನಗ್ತಾ ಸಾಯ್ಬೇಕು ಎರಡನೇದು ನಮ್ಮ ಫ್ರೆಂಡ್ಸ್ ಹೇಳಿದ್ದೀನಿ ಹೇಳಿದಿನಿ ಮಕ್ಕಳನ್ನ ಸತ್ತೋದ್ರೆ ಮೈಸೂರಲ್ಲಿ ಎಷ್ಟು ತಮ್ಟೆ ಇದೆ ಅಷ್ಟು ತಮಟೆನೂ ಒಡ್ಕೊಂಡು ಖುಷ್ ಖುಷಿಯಾಗಿ ತಗೊಂಡೋಗಿ ನನ್ನ ಬಾಡಿನೇ ಅದನ್ನ ಹಾಸ್ಪಿಟ್ಲಗ್ ಡೊನೇಟ್ ವಾವ್ ಬರ್ನೂ ಮಾಡಬೇಡಿ ಊತ ಹಾಕಿರ್ಬೇಡಿ ಹಣ್ಣು ಕೊಟ್ಬಿಡಿ ಆದ್ರೆ ಹೆಂಗ್ ಕರ್ಕೊಂಡೋಗ್ಬೇಕು ಅಂದ್ರೆ ನನ್ನ ಬಾಡಿನ ಅವನ ಅಜ್ಜಿ ಮುಂದೆ ಯಾರು ಕರ್ಕೊಂಡೋಗ್ಬಾರ್ದು ಹಿಂದೆ ಯಾರು ಕರ್ಕೊಂಡೋಗಿರ್ಬಾರ್ದು ಎಷ್ಟು ತಮ್ಟೆ ಬೇಕಾದ್ರೆ ಅದಕ್ಕೆಂತಾನು ದುಡ್ಡು ಎತ್ತಿಟ್ಬಿಟ್ಟಿರ್ತೀನಿ ತಮಟೆ ಅವ್ರನ್ನ ಕರೆಸಿ ಮುಂದೆ ಒಂದು ಸೌಂಡ್ ಹೊಡಿ ಹಿಂದೆ ಒಂದು ಸೌಂಡ್ ಒಂದು ಜನ ಬಂದು ನೋಡಿದಾಗ ಬಂದ್ ನೋಡ್ದಾಗ ನೆಕ್ಸ್ಟ್ ಬಾಡಿ ಹೋಗ್ತಿದ್ದೀನಿ ಅಲ್ಲ ಬಡ್ಡಿ ಮಗ ಬದುಕ್ದಾಗ್ಲೂ ಹಿಂಗೆ ಬದುಕ್ತಾ ಸತ್ ಮೇಲೆ ಹಿಂಗೆ ಹೋಗ್ತಿದ್ದೇನೆ ಅನ್ಬೇಕು ಸರ್ ಜನ ನನ್ ಖುಷಿ ಸರ್ ನಾನು ಎಲ್ರಿಗೂ ಇಷ್ಟೆ ನೀವು ಎಷ್ಟು ಅಹಂಕಾರ ದುರಂಕಾರ ಪಡ್ತೀರಾ ಜನರಿಂದ ದೂರ ಹೋಗ್ತಾ ಒಂದು ಮನುಷ್ಯನ ತಲೆ ಒಳಗಡೆ ಫೀಡ್ ಆಗ್ಬಿಟ್ರೆ ಅದು ನೂರು ಜನಕ್ಕೆ ಬಾಯಿ ನೀವೆಷ್ಟೇ ಅಡ್ವರ್ಟೈಸ್ಮೆಂಟ್ ಕೊಟ್ಟರು ಅದು ಇಟ್ಟಾಗಲ್ಲ ಬಾಯಿಂದ ಬಾಯಿಗೆ ಹೋಗೋದಿದೆಯಲ್ಲ ಅದ್ರ ಸ್ವರ್ಸ್ ಯಾವುದಿಲ್ಲ ಅದೇ ಅದಕ್ಕೆ ನಾನೇ ಸಾಕ್ಷಿ ಅದಕ್ಕೆ ಹನ್ನೆರಡನೇ ಶತಮಾನದಲ್ಲೇ ಪುರಂದರದಾಸರು ಹೇಳಿದ್ದಾರೆ ಸತ್ಯವಂತರಿಗಿದು ಕಾಲವಲ್ಲ ದುಷ್ಟ ಜನರಿಗಿದು ಸುಭಿಕ್ಷ ಕಾಲ ಅಂತ ಅವಾಗಲೇ ಹೇಳಿದೆ ಉಪಕಾರ ಮಾಡುವವರಿಗೆ ಅಪಕರಿಸುವ ಕಾಲ ಪರಮ ಪಾಪಿಗಳಿಗೆ ಸುಭಿಕ್ಷ ಕಾಲ ಈ ಕಾಲ ಹೆಂಗಿದೆ ಗೊತ್ತಾ ಸರ್ ತೀರ್ಥ ತಗೊಂಡ್ ತೀರ್ಕೊ ಬಿಡ್ತಾನೆ ಬಿಸ್ಕಿ ತಗೊಂಡೋಗ್ ಉಳ್ಕೊಬಿಡ್ತಾನೆ ಕಲಿಗಾಲ ಆಯಿತು ಅದ್ಭುತ ನಮೋ ನಮಃ ಇದೇ ತರ ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟಿಂಗ್ ಆಗಿರುವಂತಹ ಆಟೋ ಡ್ರೈವರ್ಸ್ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿದ್ರೆ ನಮ್ಗೆ ಹೇಳೋದನ್ನ ಮರಿಬಿಡಿ ಕೆಳಗಡೆ ಒಂದು ಕಮೆಂಟ್ ಹಾಕ್ಬಿಡಿ ಅಥವಾ ನಮ್ಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲಿ ಬೇಕಾದ್ರು ಹೇಳಿದ್ರೆ ಅವ್ರನ್ನ ಹುಡುಕಿ ಇದೇ ರೀತಿ ಸಿನ್ಸಿಯರ್ ಆಗಿ ಅವ್ರನ್ನ ಮಾತಾಡಿಸಿ ಅವ್ರ ಬದುಕನ್ನ ನಿಮಗೆ ತಿಳಿಸೋ ಪ್ರಯತ್ನ ನಾನು ಮಾಡ್ತೀನಿ ಇದರೊಂದಿಗೆ ಅಂಕಲ್ ಬಹಳ ಖುಷಿಯಾಯ್ತು ನಿಮ್ಮ ಸಹಜವಾದಂಥ ಬದುಕು ಮತ್ತೆ ಬದುಕುಗೂ ಮೀರಿದ ಕೆಲವು ಯೋಚನೆಗಳು ನನಗೆ ತುಂಬಾ ಇನ್ಸ್ಪೈರ್ ಮಾಡ್ತು ನಂತರ ಸುಮಾರು ಜನ ನಿಮ್ಮನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆ ಟ್ರೋಲ್ ಮಾಡ್ತಾನೆ ಇರ್ತಾರೆ ಟ್ರೋಲ್ ಮಾಡೋದಲ್ಲ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಜೀವನ ತುಂಬಾ ಸಿಕ್ಕದು ನಾವು ಎಂಜಾಯ್ ಮಾಡ್ತಿಲ್ಲ ಹಾಳು ಮಾಡ್ಕೋತಾ ಇದೀವಿ ಸಿಕ್ಕಾಪಟ್ಟೆ ಹಾಳು ಮಾಡ್ಕೋತಾ ಇದ್ದೀವಿ ಹಾಳು ಮಾಡ್ಕೋಬೇಡಿ ಜೀವನನ ಜೀವನದಲ್ಲಿ ನಗ್ತಾ ಇರಿ ನಗಸ್ತಾ ಇರಿ ನಗ್ತಾ ಬಾಳ್ತಾ ಇರಿ ಶ್ಯಾಮ್ ಅಂಕಲ್ ಮಾತುಗಳಲ್ಲಿ ತುಂಬಾ ಸತ್ಯ ಇದೆ ಮನುಷ್ಯ ಸತ್ ಮೇಲು ಬದುಕಬೇಕು ಅಂದ್ರೆ ಅದಕ್ಕೆ ಎರಡು ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಒಂದು ತಾನು ಮಾಡಿದ ಕೆಲಸ ಎರಡನೇದು ತನ್ನ ವ್ಯಕ್ತಿತ್ವ ನಮ್ ವ್ಯಕ್ತಿತ್ವ ಜನರ ತಲೆಲಿ ಉಳಿಬೇಕು ಅಂದ್ರೆ ಇದ್ದಾಗ ಹೇಗ್ ಬದುಕ್ತಿದೀವಿ ಹೋದಾಗ ಹೇಗ್ ಬದುಕಿದ್ವಿ ಈ ಎರಡೂ ಮುಖ್ಯ ಅಲ್ವಾ ನಿಮ್ಗೇನ್ ಅನ್ಸತ್ತೆ ಯೋಚಿಸ್ತಾ ಇರಿ ಮತ್ತೆ ಸಿಗ್ತೀನಿ ಮತ್ತೊಬ್ಬ ಇಂಟ್ರೆಸ್ಟಿಂಗ್ ಆಟೋ ಡ್ರೈವರ್ ಜೊತೆಗೆ ಮೀ ಮೀ ಅಲ್ಲಿ ಹೆಲ್ಪ್ ಮಾಡೋರು ಗೂಗಲ್ ಮ್ಯಾಪಿಗಿಂತ ಚೆನ್ನಾಗಿ ಬಲ್ಲೋರು ಯಾರೇ ಆದ್ರೂ ಎಲ್ಲಿಗಾದ್ರೂ ಕರ್ಕೊಂಡೋಗೋರ್ ಆಟೋ ಸೌಂಡ್ ಕಷ್ಟಪಟ್ಟು ದುಡಿಯೋದನ್ನೇ ಮಂತ್ರ ಅಂದೋರು ಖಾಲಿ ಹೊಟ್ಟೆ ಎಲ್ಲೂ ಕಾಯಕವೇ ದೈವ ಅನ್ನೋರು ಲೇ ಇರಲಿ ಮಳೆ ಬರಲಿ ಜಗ್ಗಲ ಗುರು ಇವರೇ ಇಲ್ಲದೆ ಹೋದ್ರೆ ಊರೇ ನಿಂತಾನೆ